ರಾಮ ರಾಮ ರಾಮತ ನೆಲ ತುರುಳಿದರೆ ಈ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನು ಸೀತೆಯನ್ನು ಅಪಹರಿಸಿ ಹೋಗುವಾಗ ಸೀತಾದೇವಿ ಹೇಳುತ್ತಾಳೆ, ನನಗೋಸ್ಕರವಾಗಿ ಪ್ರಾಣವನ್ನು ಬಿಟ್ಟಿರತಕ್ಕಂಥ ಜಟಾಯು ನೀನು ರಾಮ ಬರುವ ಪರ್ಯಂತರವೂ ಇಲ್ಲೇ ಇರತಕ್ಕಂಥ ಅವನಾಗು, ನಿನ್ನ ಪ್ರಾಣ ಕಲೆಯಿರಲಿ ಎಂದು ದೂರಕ್ಕೆ ಹೋದರಂತೆ ರಾವಣನು ಸೀತೆಯನ್ನ ಸ್ವರ್ಣ ಮಾರ್ಗ ಗಗನ ಮಾರ್ಗದಲ್ಲಿ ಕರೆತಂದು ಲಂಕೆಯಲ್ಲಿ ಬಿಟ್ಟಿದ್ದಾನೆ. ವಜ್ರವೈಡೂರ್ಯ ಮಂಟಪಗಳನ್ನೆಲ್ಲ ತೋರಿದ್ದಾನೆ. ಇದನ್ನೆಲ್ಲ ನೋಡಿ ಆಕೆ ಮೌನವಾಂತರೆ, ಕರೆತಂದಿದ್ದೇನೆ ಇವಳನ್ನ ಅಶೋಕವನದಲ್ಲಿ ಇಟ್ಟು ಹೇಳಿದರಂತೆ, ನಿನಗೆ 12 ತಿಂಗಳ ಅವಕಾಶ ಕೊಟ್ಟಿದ್ದೇನೆ. ಇಲ್ಲಿ ಬಹಳ ವಿಚಿತ್ರ, ಆ 12 ತಿಂಗಳು ಮುಗಿಯುತ್ತಿದ್ರೆ 14 ವರ್ಷ ಮುಗಿಯುತ್ತೆ. 12 ತಿಂಗಳ ಅವಕಾಶ ಕೊಟ್ಟಿದ್ದೇನೆ, ನೀನು ನನ್ನವಳಾಗಬೇಕು ಎದ್ದರಿಕೆ. ಇಲ್ಲಿ ರಾಮದೇವರು ಏನಾಯಿತು ಅನರ್ಥ ಎಂದು ಓಡೋಡಿ ಬರುವಾಗ ಲಕ್ಷ್ಮಣ ಸಿಕ್ಕಿದ. ಲಕ್ಷ್ಮಣ, ಎಲ್ಲಿ ಸೀತಾ, ಏಕೆ ಬಿಟ್ಟು ಬಂದೆ? ಅಣ್ಣ, ಅತ್ತಿಗೆಯ ಕರುಣೋಕ್ತಿಗಳನ್ನು ಕೇಳಲಾರದೆ ಆ ಕಠಿಣೋಕ್ತಿಗಳಿಗಾಗಿ ಹೆದರಿ ಬಂದೆ, ಓಡೋಡಿ ಬಂದಿದ್ದೇನೆ. ಆಶ್ರಮದಲ್ಲಿ ಹುಡುಕಾಡ್ತಾರೆ, ಸೀತಾ ಸೀತಾ. ಲಕ್ಷ್ಮಣ, ಅನರ್ಥವಾಗಿ ಹೋಯಿತು, ಸೀತೆ ಕಾಣಲಿಲ್ಲವಲ್ಲೋ. ಸುತ್ತಾಡಿ ಗೋದಾವರಿ ತೀರವನ್ನು ನೋಡಿ, ವನ ಪ್ರದೇಶಗಳನ್ನು ನೋಡಿ ಹುಡುಕಾಡುತ್ತಾ ನೇರವಾಗಿ ರಾಮ ಸೀತಾ ಸೀತಾ ಎಂದು ಬರುವಾಗ ರಕ್ತದ ತಪ್ಪಲಲ್ಲಿ ಬಿದ್ದಿರತಕ್ಕಂಥ ಜಟಾಯುವನ್ನು ಕಂಡರಂತೆ, ಈ ಪ್ರಾಣಿಯೇ ಸೀತೆಯನ್ನು ನಂಗಿರಬಹುದು ಎಂದು ಬಾಣವನ್ನು ಕೂಡಿದರೆ ಆ ಮಹಾನುಭಾವನಾದ ಜಟಾಯು ಹೇಳ್ತಾನಪ್ಪ, ನಾನು ಕಾಣಪ್ಪ ನಿನ್ನ ತಂದೆ ಮಿತ್ರನಾಗಿರ್ತಕ್ಕಂಥ ಅವನು ಬಾಯಿಲ್ಲಿ ಎನ್ನುವಾಗ ರಾಮದೇವರ ಹತ್ತಿರಕ್ಕೆ ಬಂದರೆ ಆ ಜಟಾಯು ಹೇಳ್ತಾನಪ್ಪ, ಸೀತೆಯನ್ನ ಪಾಪಿಯಾದ ರಾವಣನು ಅಪಹರಿಸಿಕೊಂಡು ಹೋಗ್ತಿದ್ದ, ಅವನಿಗೆ ಎದುರಾಗಿ ನಿಂತ ನನ್ನನ್ನ ಈ ದುರ್ಗತಿಗೆ ಮಾಡಿದ. ರಾಮ, ಆ ರಾವಣನು ಪೌಲಸ್ತ್ಯ ವಂಶದವನು, ವಿಶ್ರವಸುವನ ಮಗನು, ಆ ರಾವಣನನ್ನು ಹಿಂಬಾಲಿಸು. ರಾವತ್ ಪ್ರಾಣ ರಾಮಂತ ಪ್ರಾಣ ಬಿಟ್ಟಾಗ ಮಹಾನುಭಾವನಾದ ರಾಮ ತಮ್ಮನಿಗೆ ಹೇಳ್ತಾನಂತೆ, ತಮ್ಮನೇ, ಈ ಜಟಾಯು ನಮಗೆ ಅನೇಕ ವಿಧವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟವನಾದ್ದರಿಂದ ಈ ನನ್ನ ತಂದೆಗೆ ಮಿತ್ರನಾಗಿರ್ತಕ್ಕಂಥ ಈ ಜಟಾಯುವಿಗೆ ನಾವೇ ಅಗ್ನಿ ಸಂಸ್ಕಾರವನ್ನು ಮಾಡೋಣ ಅಂತ ಹೇಳಿ ಅಲ್ಲಿರಬಹುದಾದ ಕಾಷ್ಟಗಳನ್ನೆಲ್ಲವನ್ನು ತಂದು ಆ ಜಟಾಯುವಿಗೆ ತಾನು ಅಗ್ನಿಸ್ಪರ್ಶನವನ್ನು ಕೊಟ್ಟು ನದೀ ತೀರದಲ್ಲಿ ಜಲತರ್ಪಣವನ್ನು ಮಾಡುತ್ತಾ ಆ ಜಲತರ್ಪಣದಲ್ಲಿ ಹೇಳಿದನಂತೆ, ಜಟಾಯುವಿಗೆ ಮೋಕ್ಷ ಪ್ರಾಪ್ತವಾಗಲಿ. ಸೀತಾ, ನಿನ್ನನ್ನು ನಾನು ಎಲ್ಲಿ ಹುಡುಕಲಿ? ಅಗಲಿಗಿರಲಾರೆ, ನಾನು ನಿನ್ನನ್ನು ಅಗಲಿಗಿರಲಾರೆ. ಲಕ್ಷ್ಮಣ, ಅಲ್ಲಿ ನೋಡು ಅಲ್ಲಾಡುತ್ತಿರುವ ಸಾರಸ ಪಕ್ಷಿಗಳನ್ನ, ಇಲ್ಲಿ ನೋಡು ಈ ಕ್ರಿಮಿಕೀಟಾದಿ ಮೊದಲು ಸಮಸ್ತರೂ ಸುಖವಾಗಿರುವಾಗ ನಾನು ಈ ಕಾಲದಲ್ಲಿ ಸೀತೆಗೆ ನಗಲಿ ಹೇಗೆ ಬಾಳಲಿ? ಲಕ್ಷ್ಮಣ, ಏನು ನನ್ನ ಗತಿ ಹೀಗಾಯಿತಲ್ಲೋ ಎಂದು ರೋಧಿಸುತ್ತಿದ್ರೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ, ಸರ್ವಜ್ಞನಾದ ನೀನೇ ಈ ಮಾತನ್ನಾಡುವುದು ತರವಲ್ಲ. ನೀನು ಮನವನ್ನು ಮಾಡಿದರೆ ಈ ಸಮಸ್ತ ಭುವನವನ್ನು ಬೇಕಾದರೂ ಏನು ಬೇಕಾದರೂ ಮಾಡುವಂತಹ ಚೈತನ್ಯದಾತನಾಗಿ ಸೀತಾಮಾತೆಗೋಸ್ಕರವಾಗಿ ದುಃಖಿಸುತ್ತಿರುವೆ ನಾನು ಬಲ್ಲೆ. ಆದರೂ ಸಹ ಶಾಂತರಾಗಣ್ಣ, ಶಾಂತರಾಗು ಎಂಬುದಾಗಿ ಶಾಂತಿಯನ್ನು ಹೇಳುತ್ತಾ ಬರ್ತಾ ಇದ್ದಾರೆ. ಬರುತ್ತಿರುವಾಗ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಸಮೀಪಕ್ಕೆ ಬರುವುದರೊಳಗಾಗಿ ಅಲ್ಲಿ ಹಣ್ಣನ್ನು ವಯಸ್ಸಿನ ಮುದುಕಿಯಾಗಿದ್ದಾರೆ. ಕಾದಿದ್ದಾಳಂತೆ ಮಹಾನುಭಾವಳಾದ ಶಬರಿ. ರಾಮ ಬರ್ತಾನೆ, ರಾಮ ಬರ್ತಾನೆ ಅಂತ ಹಣ್ಣುಗಳನ್ನೆಲ್ಲ ಹುಡುಕಾಡುತ್ತಿದ್ದಾಳಂತೆ. ಕೆಳಗೆ ಬಿದ್ದಿರುವ ಎಲಚಿ ಹಣ್ಣುಗಳನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಮುರಿದು ಬಾಯಿಗೆ ಹಾಕಿ, ಸಿಹಿಯಾಗಿದ್ರೆ ಇದು ನಮ್ಮ ರಾಮನಿಗೆ, ಬಹಳ ಹುಳಿಯಾಗಿ ಕಹಿಯಾಗಿದೆ, ಅಯ್ಯ ಇದು ನನಗೆ ಅಂತ ತಿಂದು ಬಿಡೋದು. ಕಾದು ಕಾದು ಕಾದಿದ್ರೆ ಒಂದು ಸಲ ಹೀಗಂತಾಳೆ. ಹಾಗನ್ನುವಾಗ ಧನುರ್ಧಾರಿಯಾದ ರಾಮ ಲಕ್ಷ್ಮಣರು ಕಾಡಿಸಿದ್ರು, ರಾಮ 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 ರಾಮ. ಹೇಳಿದ, ಅಮ್ಮ 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 ಅಂದ್ರೆ ಈ ತಾಯಿ ಬಂದೆಯ ರಾಮ, ಹೇ ರಾಘವ ಬಂದೆಯ ಬಂದೆ ಅಂತ ಓಡೋಡಿ ಬಂದಿದ್ದೆ. ಆ ರಾಮನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ ಕೈ ಹಿಡಿದ. ಅಮ್ಮ ಹಾಗಾಗಬಾರದು, ರಾಮ ನೀನು ಬರ್ತೀಯ ಅಂತ ಬಹುಕಾಲದಿಂದಲೂ ಪ್ರಾರ್ಥಿಸಿದ. ತಂದೆ, ನಮ್ಮ ಗುರುಗಳು ನನಗೆ ಬರಲು ಅಪ್ಪಣೆಯನ್ನು ಕೊಟ್ಟಿದ್ರು, ನಾನೀಗ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತಿದ್ದೆ. ಆದರೆ ಹೋಗುವ ಮುನ್ನ ಪರಬ್ರಹ್ಮ ಸ್ವರೂಪನಾದ ನಿನ್ನ ರಾಮ ದರ್ಶನ ಮಾಡಿ ಹೋಗೋಣ ಅಂತ ಕಾದಿದ್ದೆ. ಇದೋ ಇದೋ ನಿನಗಾಗಿ ಇದ್ದಿರುವ ಈ ಫಲಗಳನ್ನು ಸ್ವೀಕರಿಸು ತಂದೆ ಅಂತ ಕೈಕೊಟ್ಟರು. ರಾಮದೇವರ ಆ ಫಲವನ್ನು ಸ್ವೀಕರಿಸಿದರು, ಆನಂದವಾಗಿ ತಿಂತಿದ್ದಾರೆ. ಎಲ್ಲರ ಸಂದರ್ಶನವನ್ನು ಪಡೆದ ಮೇಲೆ ಶಬರಿ ಹೇಳಿದರಂತೆ, ನಮ್ಮಪ್ಪ ನನಗೆ ಅನುಮತಿಯನ್ನು ಕೊಡು, ನಿನ್ನನ್ನು ಕಂಡ ಮೇಲೆ ನಾನು ಮುಂದೆ ಬ್ರಹ್ಮಲೋಕಕ್ಕೆ ಹೋಗಬೇಕಾದ್ದರಿಂದ ನನಗೆ ಅನುಮತಿಯನ್ನು ಕೊಡು.
ಮಂಗಳಮಸ್ತು. ಅಗ್ನಿಯು ಧಗ ಧಗನೆ ಉರಿಯುವಾಗ ರಾಮ 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 ರಾಮ. ಕಳತಿ ಈ ದೇಹವನ್ನ ದಿವ್ಯವಾಗಿರತಕ್ಕಂತಹ ಬ್ರಹ್ಮ ಸ್ವರೂಪವನ್ನು ಪಡೆದು ಆ ಮಹಾನುಭಾವಳಾದ ತಾಯಿ ತೆರಳಿದ್ದಾಳಂತೆ ಬ್ರಹ್ಮಲೋಕಕ್ಕೆ. ರಾಮದೇವರು ಹೇಳಿದ್ರಪ್ಪ, ಇಲ್ಲಿಂದ ಮುಂದಕ್ಕೆ ಹೋಗೋಣ ನಡೆ. ಎಲ್ಲ ಸರೋವರಾದಿಗಳನ್ನು ಮತ್ತು ಅನೇಕ ವಿಧವಾದ ವನಾಂತರಗಳನ್ನು ಸಂಚಲನ ಮಾಡುತ್ತಾ ರಾಮದೇವರು ಗಳಿಗೆ ಗಳಿಗೆಗೂ ಸೀತೆಯನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬರುತ್ತಾ ಬರುತ್ತಾ ಋಷಿಮೂಕ ಪರ್ವತದ ಹತ್ತಿರಕ್ಕೆ ಬಂದಿದ್ದ. ಬರುತ್ತಾ ಬರುತ್ತಾ ಋಷಿಮೂಕ ಪರ್ವತದ ಹತ್ತಿರಕ್ಕೆ ಬರುವಾಗ ಆ ಪರ್ವತದ ಶಿಖರದ ಗುಹೆಯಲ್ಲಿ ಕುಳಿತಿದ್ದರಂತೆ ಮಹಾನುಭಾವನಾದ ವಾನರ ಶ್ರೇಷ್ಠನಾದ ಸುಗ್ರೀವ ಒಂದು ಸಲ ಹೀಗೆ ನೋಡಿ, ಮಾರುತಿ ತನ್ನ ನಾಲ್ಕು ಜನ ಮಂತ್ರಿಗಳಲ್ಲಿ ಮಹಾನುಭಾವನಾದ ಆಂಜನೇಯ ಓಡಿ ಬಂದಿದ್ದ ನೀರುಡಯ್ಯ. ಅದ ನೋಡಿ ಯಾರೋ ಧನುರ್ಧಾರಿಗಳು ಬರ್ತಾ ಇದ್ದಾರೆ. ಅವರಿಬ್ಬರನ್ನು ನೋಡಿದರೆ ನನ್ನ ಅಂಡನಾದ ವಾಲಿ ಕಳಿಸಿದವರು ಇರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಹೋಗವರು ಯಾರು ಅಂತ ವಿಚಾರಿಸ್ಕೊಂಬ, ಮಾರ ರೂಪಿನಲ್ಲಿ ಹೋಗು, ಬೇರೆಯ ರೂಪದಿಂದ ಹೋಗು ಅಂದಾಗ ಹನುಮಂತ ದೇವರು ಭಿಕ್ಷು ರೂಪದಲ್ಲಿ ಅಂದರೆ ಬ್ರಹ್ಮಚಾರಿಯ ರೂಪದಲ್ಲಿ ಬಂದಿದ್ದಾರೆ. ರಾಮದೇವರಿಗೆ ಆಯಾಸವಾಗಿತ್ತು. ಮರದಡಿಯಲ್ಲಿ ಸಂಪಿಗೆ ಮರದ ನೆರಳಿನಲ್ಲಿ ಪವಳಿಸಿದರಂತೆ ಲಕ್ಷ್ಮಣ ದೇವರು ಅಣ್ಣನ ಕಾಲನ್ನು ಹಿಸುತ್ತಾ ಇದ್ದಾರೆ. ಅಣ್ಣನ ಕಾಲನ್ನು ಹಿಸುಕುವಾಗ ಭಿಕ್ಷುಕ ರೂಪದಲ್ಲಿ ಬಂದ ಹನುಮಂತ ದೇವರು ಅಲ್ಲಿ ನಿಂತುಕೊಂಡ್ರು. ಇಲ್ಲಿ ಇವರ ಸಂಭಾಷಣೆ, ಸಾರ್ವಭೌಮರ ಪೇಳಿ ಶಿರದಿ ಚೀರ ವಲ್ಕಗಳೇಕೆ ಶ್ರಮದಿ ಈ ವನದಿ ಸಂಚರಿಸಲೇಕೆ. ಆಗ ರಾಮದೇವರು ಹೇಳುತ್ತಾರೆ, ಅಯ್ಯ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕು ಎಂಬುದಾಗಿ ನನ್ನ ತಂದೆ ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಹೀಗೆ ಬಂದಿದ್ದೀನಪ್ಪ, ನೀನು ಯಾರು? ಹಾಗನ್ನುವಾಗ ಮಹಾನುಭಾವನಾದ ಮಾರುತಿ ಹೇಳ್ತಾನೆ, ಅಯ್ಯ ಶ್ರೀರಾಮಚಂದ್ರ ನನ್ನನ್ನ ಅಂಜನಾದೇವಿಯ ನಂದನಾದ್ದರಿಂದ ಆಂಜನೇಯ ಎಂದು ಕರೆಯುತ್ತಿದ್ದಾರೆ. ನಾನು ಮಹಾನುಭಾವನಾದ ಸುಗ್ರೀವನಿಗೆ ಮುಖ್ಯ ಸಚಿವನಾಗಿದ್ದೇನೆ. ಮಾರುತಿ, ನಾವು ಸಹ ಸುಗ್ರೀವನ ಸ್ನೇಹವನ್ನೇ ಹುಡುಕೊಂಡು ಬಂದಿದ್ದೇವಾದ್ದರಿಂದ ನಡೆ ನಡೆ ಎಂದಾಗ ದಯಮಾಡಿಸಿ ಎಂಬುದಾಗಿ ಕರೆದು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಆ ರಾಮಲಕ್ಷ್ಮಣನ ಭುಜದ ಮೇಲೆ ಕೂರಿಸಿಕೊಂಡು ಹಾರಿ ಬಂದನು. ಒಡೆಯ ಸುಗ್ರೀವ, ಸುಗ್ರೀವ ಬಂದಿದ್ದಾನೆ. ಏನು ಮಾರುತಿ, ಇವರು ಮತ್ತಾರು ಅಲ್ಲ, ಅವತಾರ ಮೂರ್ತಿಗಳಾದಂತ ಅಯೋಧ್ಯಾ ನಗರಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು, ನಿನ್ನ ಸ್ನೇಹವನ್ನು ಬೆಳೆಸಲು ಬಂದಿದ್ದಾರೆ, ಸ್ನೇಹ ಮಾಡು. ಸೀತಾನ್ವೇಷಣ ಕಾರ್ಯಕ್ಕೆ ಸಹಾಯ ಮಾಡುವುದಾಗಿ ಅಭಯವನ್ನು ಕೊಟ್ಟಿದ್ದಾನೆ. ಸುಗ್ರೀವನ ವೃತ್ತಾಂತವನ್ನೆಲ್ಲವನ್ನು ಕೇಳಿದಂತ ಮಹಾನುಭಾವನಾದ ರಾಮದೇವರು ವಾಲೆಯನ್ನು ಸಂಹಾರ ಮಾಡಿ ಆ ವಾಲೆಯಿಂದ ಅಪಹೃತಳಾಗಿರ್ತಕ್ಕಂತ ಈ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ಕೊಡಿಸಿಕೊಡುವುದಾಗಿ ಅಭಯವನ್ನು ಕೊಟ್ಟು ಅಗ್ನಿ ಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡ. ತಕ್ಷಣ ಮಾರುತಿ ದೇವರಲ್ಲೇ ಅಗ್ನಿಯನ್ನು ಪ್ರಜ್ವಲಿಸಿದರಂತೆ. ಆ ಅಗ್ನಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ರಾಮ ಸುಗ್ರೀವರಿಬ್ಬರು ಸ್ನೇಹವನ್ನು ಬೆಳೆಸಿದರು. ರಾಮದೇವರು ವೃತ್ತಾಂತವನ್ನು ಕೇಳಿದರೆ ಏನು ಸಮಾಚಾರ? ಸ್ವಾಮಿ, ನಮ್ಮಣ್ಣನಾಗಿರ್ತಕ್ಕಂಥ ವಾಲಿಯು ನನ್ನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದ್ದಾನೆ. ಮಾಯಾವಿ ಎಂಬತಕ್ಕಂಥ ರಾಕ್ಷಸನ ಎದುರಿನಲ್ಲಿ ಒಬ್ಬೆ ಯುದ್ಧವನ್ನು ಮಾಡಿದ, ಒಂದು ಗುಹ ಪ್ರವೇಶವನ್ನು ಮಾಡಿದ. ಯುವರಾಜನಾಗಿದ್ದ ನಾನು ಹೊರಭಾಗಲಲ್ಲಿ ಕಾದಿದ್ದರೆ ಒಂದು ವರ್ಷವಾದರೂ ಅಣ್ಣ ಬರಲಿಲ್ಲ. ಆ ದ್ವಾರದಿಂದ ಕೀವು ರಕ್ತ ಸುರಿಯಲು ಆರಂಭಿಸಿದಾಗ ನಮ್ಮ ಅಣ್ಣನೇ ಸತ್ತಿರಬಹುದು ಎಂದು ಭಾವಿಸಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ಆ ದ್ವಾರಕ್ಕೆ ಅಡ್ಡವಾಗಿಟ್ಟು ನಗರಿಗೆ ಬಂದೆ. ಇಲ್ಲಿರಬಹುದಾದ ಪುರೋಹಿತರವರೆಲ್ಲರೂ ಕೂಡ ರಾಜ್ಯವು ರಾಜರಿಲ್ಲದೆ ಇರಬಾರದು ಎಂದು ಹೇಳಿ ನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದರು. ನಾನು ರಾಜ್ಯಭಾರವನ್ನು ಮಾಡಿಕೊಂಡಿದ್ದರೆ ಆ ರಕ್ಕಸನನ್ನು ಸಂಹಾರ ಮಾಡಿದ ಮಹಾಪರಾಕ್ರಮಶಾಲಿಯಾದ ನಮ್ಮಣ್ಣ ಹಿಂತಿರುಗಿ ಬಂದು ನನ್ನನ್ನ ದ್ರೋಹಿ ಎಂದು ಬಗೆದು ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ನನ್ನನ್ನು ಸಂಹಾರ ಮಾಡುವುದಕ್ಕೆ ನಿಂತ. ಸ್ವಾಮಿ, ನಾನು ಈ ಭುವನವನ್ನೆಲ್ಲವನ್ನು ಸುತ್ತಾಡಿದೆ, ಇವನು ಈ ಮತಂಗ ಮಹರ್ಷಿಗಳ ಆಶ್ರಮದ ಹತ್ರ ಬರುವುದಿಲ್ಲ. ಕಾರಣ, ದುಂದುಮಿ ಎಂಬತಕ್ಕಂಥ ರಾಕ್ಷಸನು ಬಂದಾಗ ಅವನೊಡನೆ ಯುದ್ಧವನ್ನು ಮಾಡಿ ಅವನೆರಡು ಪಾದಗಳನ್ನು ಹಿಡಿದು ಗರಗರನ್ನು ತಿರುಗಿ ನೆಲ ಕಂಪಳಿಸಿ ಎತ್ತಿ ಬಿಸಾಡಿದ. ಅವನು ರಕ್ತಮಯವಾದ ದೇಹ ಮತಂಗ ಮಹರ್ಷಿಗಳ ಆಶ್ರಮದ ಹತ್ರ ಬಿತ್ತು. ಆಗ ಅಲ್ಲಿದ್ದ ಮತಂಗ ಮಹರ್ಷಿಗಳು ಯಾರು ಈ ಕಾರ್ಯವನ್ನು ಸಿಗಿದರು, ಆ ವಾಲಿಯು ಆಶ್ರಮದ ಹತ್ರ ಕಾಲಿಟ್ಟು ಅವನ ತಲೆ ಸಿಡಿದು ಹೋಗಲಿ ಶಾಪ ಕೊಟ್ಟಿದ್ರು. ಈ ಭಯಕ್ಕಾಗಿ ಅವನು ಇಲ್ಲಿಗೆ ಬರೋಲ್ಲ, ಆದ್ರಿಂದ ನಾನು ಇಲ್ಲಿದ್ದೇನೆ. ರಾಮದೇವರು ಹೇಳಿದರು, ಚಿಂತೆ ಇಲ್ಲ, ಈಗ ಹೋಗು, ಬರಹೇಳು ವಾಲಿಯನ್ನ ಯುದ್ಧಕ್ಕೆ, ಅವನನ್ನ ಮುಗಿಸಿಬಿಡ್ತೇನೆ, ಅವನ ಸಂಹಾರ ಮಾಡಿ ನಿನ್ನನ್ನು ಕಾಪಾಡ್ತೇನೆ. ಹಾಗಂದ ಕೂಡಲೇ ಸುಗ್ರೀವ ದಡ ದಡ ದಡದಂದು ಬಂದಿದ್ದಾನಂತೆ. ಬಾ ವಾಲಿ ಯುದ್ಧಕ್ಕೆ. ದ್ವಾರ ಬಾಗಿಲಲ್ಲಿ ನಿಂತು ಕರೆದರೆ
ತಾರೆಯ ಸಂಗಡ ಕುಳಿತಿರ್ತಕ್ಕಂಥ ವಾಲಿ ನಗುತ್ತಿದ್ದಾನೆ ತಾರಾ. ಸೂರ್ಯನನ್ನು ಕಂಡೊಡನೆ ಗೂಬೆ ತಾನು ಹೋಗಿ ಎಲ್ಲಿಯೋ ಮೂಲಿಯಲ್ಲಿ ಅವಿತುಕೊಳ್ಳುವಂತೆ ಅವಿತುಕೊಳ್ಳುತ್ತಿದ್ದ ಈ ಸುಗ್ರೀವ ಇಂದು ನನ್ನನ್ನು ಯುದ್ಧಕ್ಕೆ ಕರೆಸಿದ್ದಾನೆ. ನೋಡವನನ್ನೇನು ಮಾಡ್ತೇನೆ ಎಂಬುದಾಗಿ ಹಾರಿ ಬಂದ. ಕಾಳಗ ಪ್ರಾರಂಭವಾಯಿತು. ವಾಲಿ ಸುಗ್ರೀವರ ಕಾಳಗ ಯುದ್ಧ, ಭಯಂಕರವಾದ ಯುದ್ಧ. ಬಹುಕಾಲ ಹೋರಾಡ್ತಿದ್ರೆ ಸುಗ್ರೀವ ತಿರುಗಿ ತಿರುಗಿ ನೋಡ್ತಾನೆ, ರಾಮದೇವರೇನು ಬಾಣ ಬಿಡ್ತಾರೇನು ಅಂತ. ರಾಮದೇವರು ಒಂದ್ಸಲ ಹೀಗೆ ನೋಡ್ತಾರೆ, ದೂರಕ್ಕೆ ಇವರಿಬ್ರು ಒಂದೇ ತರ ಕಾಣ್ತಾ ಇದ್ದರು. ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು. ಈ ಸಹೋದರರಿಬ್ಬರು ಹೋರಾಡುತ್ತಿರುವಾಗ ಇದನ್ನು ಕಂಡಿದ್ದೆ. ರಾಮದೇವರು ಬಾಡಿಬಿಡಲು ಹಿಂದೆ ಮುಂದೆ ನೋಡುತ್ತಿದ್ದರೆ ತಿರುಗಿದ ಕೂಡಲೇ ವಾಲಿ ಢಮ್ಮನೆ ಕುಟಿದ. ಸುಗ್ರೀವ ಕೆಳಗೆ ಬಿದ್ದ. ಬಿದ್ದರೆ ಎದೆ ಮೇಲೆ ಎಡಗಾಲ ನಿಂತ. ಎಳೋ ನಿನ್ನ ನೀಗಲೇ ತುಳಿದು ಬಿಡ್ತೀನಿ, ನೋಡೇನು ಮಾಡ್ತೇನೆ ಅಂತ ಕೈ ಎತ್ತಿದ. ಸುಗ್ರೀವ ತಪ್ಪಿಸ್ಕೊಂಡು ಓಡದ. ಓಡಿ ಬಂದು ಮತಂಗ ಮಹರ್ಷಿಗಳ ಆಶ್ರಮ ಸೇರಿಕೊಂಡ. ಬೇಕಾದಷ್ಟು ಏಟು ಬಿದ್ದು ಬಿಟ್ಟಿತ್ತು. ಮಾರುತಿ, ಆಂಜನೇಯ, ಆಂಜನೇಯ ಬಂದ. ಏನ್ ಸ್ವಾಮಿ, ಅವ್ರ ನಂಗೆ ಕಳಿಸ್ಬಿಡಪ್ಪ. ರಾಮಂದ ಬಂದಾರಿಲೇ ಹೋಗು ಅಂತ ಕಳಿಸ್ಬಿಡಯ್ಯ. ಸ್ವಲ್ಪ ಹೊತ್ತೇನಾದ್ರೂ ನಾ ಸುಮ್ಮನಿದ್ದಿದ್ರೆ ನಾನು ಎಲ್ಲಿಂದ ಬಂದು ಅಲ್ಲಿಗೆ ಕಳಿಸ್ಬಿಡ್ತಿದ್ದ ನಮ್ಮಣ್ಣ. ರಾಮ ಬಂದಿದ್ದಾನೆ. ಅಯ್ಯ, ನೀವಿಬ್ಬರೂ ಏಕರೂಪಿಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡಲು ಹಿಂಜರಿದೆ. ಇಲ್ಲಿ ಬಾ ಲಕ್ಷ್ಮಣ, ಆ ಗಜಪುಷ್ಪದ ಹಾರವನ್ನು ಹಾಕು. ಗಜಪುಷ್ಪದ ಹಾರವನ್ನು ಹಾಕಿದ್ದ. ಇವನು ದೃಢವಾದ ಭಕ್ತ ಎಂಬ ಗುರುತು ಪರಮಾತ್ಮನಿಗೆ ಮುಟ್ಟಿತಂತೆ. ಆ ದೃಢವಾದ ಭಕ್ತಿ ಎನ್ನುವತಕ್ಕಂಥ ಪುಷ್ಪಹಾರವನ್ನು ಧರಿಸಿ ಸುಗ್ರೀವ ಮತ್ತೊಮ್ಮೆ ಯುದ್ಧಕ್ಕೆ ಹೊರಟ. ಹೊರಗಡೆ ಬಾ ಯುದ್ಧಕ್ಕೆ ಅಂದಾಗ ವಾಲಿ ಎದ್ದ. ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆ. ಆಗ ತಾರೆ ಬಂದು ಹೇಳ್ತಾಳೆ, ಸ್ವಾಮಿ ನನ್ನ ಮಾತು ಸ್ವಲ್ಪ ಕೇಳ್ತೀಯ? ಒಮ್ಮೆ ಸೋತು ಹಿಂತಿರುಗಿ ಹೋದವನು ಪುನಃ ಯುದ್ಧಕ್ಕೆ ನಿನ್ನನ್ನು ಬಾ ಎಂದು ಕರೆಯುತ್ತಿದ್ದಾನೆ ಎಂದರೆ ನಿನ್ನನ್ನು ಮತ್ತೆ ಗೆಲ್ಲುವಂತಹ ಸಾಮರ್ಥ್ಯ ಪಡೆದೇ ಅವನು ಕರೆಯುತ್ತಿದ್ದಾನೆ. ಅಂಗದ ಕುಮಾರ ಹೇಳಿದ, ಯಾರೋ ರಾಮಲಕ್ಷ್ಮಣರೆಂಬತಕ್ಕಂಥ ಅವರು ಬಂದಿದ್ದಾರಂತೆ, ಅವರ ಅವತಾರ ಮೂರ್ತಿಗಳಂತೆ, ಮಹಾಪರಾಕ್ರಮಿಯಂತೆ. ಸ್ವಾಮಿ ನನ್ನ ಮಾತನ್ನು ಕೇಳು. ಅಹಂಕಾರ. ವಾಲಿ ಹೇಳಿದ, ಯಾರಾದರೇನು ನನ್ನ ಎದುರಿನಲ್ಲಿ ಯಾರು ನಿಂತರೂ ಅವರನ್ನು ನಾನು ಸಂಹಾರ ಮಾಡುವುದೇ, ಯಾರನ್ನು ತಡೆಯುವುದಿಲ್ಲ. ಈ ಸ್ಥಳಕ್ಕೆ ಸುಗ್ರೀವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತೇನೆ ಎಂಬುದಾಗಿ ಹಾರಿದ. ಎಲ್ಲೋ ಸುಗ್ರೀವ ಬಾ ಅನ್ನದಂತೆ ಪ್ರಾರಂಭವಾಯಿತು ಯುದ್ಧ. ಮದ್ದಾನೆಗಳ ಕಾಳಗ ಹೊರಳಾಡುತ್ತಿದ್ದರೆ, ಹೋರಾಡುತ್ತಿದ್ದರೆ ಇದನ್ನು ಕಂಡಂತಹ ರಾಮದೇವರು ಬಾಣವನ್ನು ತೆಗೆದು ಗುರಿಗಿಟ್ಟಿದ್ದೆ ಮರದ ಮರೆಯಲ್ಲಿ ನಿಂತು ಢಾಪನೆ ಪಡೆದ. ಬಾಣ ಬಂದು ನಾಟಿತು ಎದೆಗೆ. ಬಾಣವನ್ನು ಹಿಡ್ಕೊಂಡ ವಾಲಿ, ಯಾರು ಯಾರು ನನ್ನ ಮೇಲೆ ಬಾಣ ಪ್ರಯೋಗ ಮಾಡುವವರು ಯಾರು? ರಾಮದೇವರು ಬಂದೆ ಅಂತರು. ನಾನು, ನಾನೆಂದರೆ ಯಾರು? ಶ್ರೀರಾಮ. ಯಾವ ರಾಮ? ಸೂರ್ಯವಂಶದಲ್ಲಿ ಅವತರಿಸಿದ ದಶರಥನ ಪುತ್ರನಾದ ಶ್ರೀರಾಮ. ಆಗ ವಾಲಿ ಹೇಳಿದ, ರಾಮ ನೀನು ನಿಜವಾಗಲೂ ಸೂರ್ಯವಂಶದಲ್ಲೇ ಹುಟ್ಟಿದ್ರೆ ನಿನ್ನಿಂದಾಗಿ ಸೂರ್ಯವಂಶಕ್ಕೆ ಕೆಟ್ಟ ಹೆಸರು. ರಾಮ ಕೇಳಿದ, ಕಾರಣವೇನಯ್ಯ? ಸೂರ್ಯವಂಶದವರು ಎಂದೂ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ್ದೇ ಇಲ್ಲ. ಕೇಳು, ನಾನು ನಿನಗೇನ ಅಪರಾಧ ಮಾಡಿದ್ದೇನೆ? ಇದು ನಮ್ಮ ಮನೆಯ ಸಂಸಾರದ ಜಗಳ, ಅಣ್ಣ ತಮ್ಮಂದಿರ ಜಗಳ. ಈ ಅಣ್ಣ ತಮ್ಮಂದಿರ ಜಗಳದಲ್ಲಿ ಮಧ್ಯೆ ನೀನು ಪ್ರವೇಶ ಮಾಡಲು ನಿನಗೇನು ಅಧಿಕಾರ? ಹಾಗೊಂದು ನೀನು ಪ್ರವೇಶ ಮಾಡಿ ಬರುವುದೇ ಆಗಿದ್ದರೆ ಈ ನಾಡಿಗೆ ಒಡೆಯಲಾದಂತಹ ನಾನು ಕಿಷ್ಕಿಂತಾಧಿಪತಿಯಾದ ವಾಲಿ ನನ್ನನ್ನು ಕೇಳಬೇಕಿತ್ತು, ನನ್ನೊಡನೆ ಸಮಾಗಮವನ್ನು ಮಾಡಬೇಕಾಗಿತ್ತು. ಹಾಗಲ್ಲದೆ ಕಳ್ಳದಂತೆ ಮರದ ಮರೆಯಲ್ಲಿ ನಿಂತು ನೀನು ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದೆಯಲ್ಲ, ಕಾರಣವೇನು? ಆಗ ರಾಮದೇವರು ಉತ್ತರವನ್ನು ಕೊಡ್ತಾರೆ, ವಾಲಿರಾಜೇಂದ್ರ, ಈ ಸಮಸ್ತ ಭುವನ ಬ್ರಹ್ಮಾಂಡವನ್ನೆಲ್ಲ ಆಡುತ್ತಿರತಕ್ಕಂಥವನೇ ನನ್ನ ತಮ್ಮನಾದ ಭರತ. ನಾನವನ ಆಜ್ಞಾಧಾರಕರಾಗಿ ಬಂದಿದ್ದೇನೆ ಕಾರಿಗೆ. ನನ್ನ ತಂದೆಯಾದ ದಶರಥ ಚಕ್ರವರ್ತಿ ಚಕ್ರವರ್ತಿಯಾಗಿದ್ದ ಕಾಲದಲ್ಲಿ ಕಾರಿಗೆ ಹೋಗು ಎಂದು ನನಗೆ ಅನುಮತಿಯನ್ನು ಕೊಟ್ಟ. ಕಾರಿಗೆ ಬಂದಾಗ ಇಲ್ಲಿರುವ ದುಷ್ಟರನ್ನು ಸಂಹಾರ ಮಾಡಿ ಸೃಷ್ಟರನ್ನು ಕಾಪಾಡುತ್ತೇನೆ ಎಂಬುದಾಗಿ ನಾನು ಸಾಧು ಸಂತರಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಸಾಧು ಸಂತರು ಎಂದರೆ ಯಾರು? ಸನ್ಮಾರ್ಗದಲ್ಲಿ ನಡೆಯುವರೆಲ್ಲರೂ ಸಾಧು ಸಂತರು, ದುರ್ಮಾರ್ಗದಲ್ಲಿ ನಡೆಯತಕ್ಕಂಥ ಅವರೆಲ್ಲರೂ ದುರ್ಮಾರ್ಗಿಗಳು. ನೀನು ದುರ್ಮಾರ್ಗಿಯಾದ ಕಾರಣ ನಿನ್ನ ಸಂಹಾರವನ್ನು ಮಾಡಿದ್ದೇನೆ. ವಾಲಿ ಕೇಳಿದ, ದುರ್ಮಾರ್ಗಿ ನಾನೇ?
ನೀನು ಸಂಹಾರ ಮಾಡುವುದಾಗಿದ್ದರೆ ಎದುರುಗಡೆ ನಿಂತ್ಕೋಬೇಕಾಗಿತ್ತಲ್ಲ, ಮರೆಯಲ್ಲೇಕೆ ನಿಂತೆ? ಅದಕ್ಕೆ ರಾಮದೇವರು ಹೇಳಿದರು, ಅಯ್ಯ ನಾನು ರಾಜಪುತ್ರ, ನೀನೊಂದು ಪ್ರಾಣಿ, ನೀನು ಕೋತಿ ಶಾಕಾಮೃಗ, ಬೇಟೆಯಾಡಬೇಕಾದರೆ ಮರೆಯಲ್ಲಿ ನಿಂತೇ ಬೇಟೆಯಾಡಬೇಕು, ಇದು ರಾಜಧರ್ಮ. ಆದ್ದರಿಂದ ನಿನ್ನನ್ನು ಮರೆಯಲ್ಲಿ ನಿಂತು ಮಾಡು ಪ್ರಯೋಗ ಮಾಡಿದ್ದೇನೆ, ತಪ್ಪೇನು? ಈ ವಾರಿ ಅಂತಾನೆ, ಏನಂದೇ ನನ್ನ ಪ್ರಾಣಿ ಅಂದಿಯ? ರಾಮ, ನನ್ನನ್ನು ಪ್ರಾಣಿ ಎನ್ನುವ ಮುನ್ನ ನನ್ನ ಪರಾಕ್ರಮವನ್ನಾದರೂ ಸ್ವಲ್ಪ ಯೋಚನೆ ಮಾಡಿದೆಯಾ? ಸೂರ್ಯ ಹುಟ್ಟದಾನಲ್ಲ ಒಂದೇ ಒಂದು ಮುಹೂರ್ತ, ಆ ಒಂದು ಮುಹೂರ್ತದಲ್ಲಿಯೇ ನಾಲ್ಕು ಸಮುದ್ರಗಳಲ್ಲಿಯೂ ಏಕಕಾಲದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಮಹಾಧೀರ ನಾನು. ಹೀಗಿರುವಾಗ ನನ್ನ ಕಪಿ ಎಂದಿಯಲ್ಲ. ಹಾಗೆ ರಾಮದೇವರು ಭಲೇ ಭಲೇ ಮೆಚ್ಚಿಕೊಂಡೇ ನಿನ್ನ ಸಾಹಸಕ್ಕೆ. ಆದ್ರೆ ಒಂದು ಮಾತು ಹೇಳಲೇ, ಏನು ಸ್ವಾಮಿ, ಆ ಮಹಾನುಭಾವ ಅಂದಲ್ಲ ಅಂತ ತನ ಒಂದೂ ಇಲ್ಲ ನಿನ್ನಲ್ಲಿ. ಅಯ್ಯ ಜ್ಯೇಷ್ಠ ಭಾತೃ ಪಿತೃ ಸಮಾನ, ಅಯ್ಯ ಆ ಸುಗ್ರೀವನ ಹೆಂಡತಿ ರುಮೆ ನಿನಗೆ ಮಗಳ ಸಮಾನ, ಅಂತಹ ಮಗಳನ್ನೇ ನನ್ನ ಭೋಗ ವಸ್ತು ಎಂದು ನೀನು ಮನೆಯಲ್ಲಿಟ್ಟುಕೊಂಡಿದ್ದೀಯಲ್ಲ, ನೀನೆಂಥ ಮಹಾನುಭಾವ. ತಾಳುರಾಮ, ಅಪವಾದವನ್ನು ಹೊರಿಸುವ ಮುನ್ನ ನಾವು ಯಾರು ಗೊತ್ತಾ ನಿನಗೆ? ಯಾರು? ನಾವು ಪ್ರಾಣಿಗಳು, ನಮಗೆ ವಾದವರಸೆಗಳೇ ಇಲ್ಲ. ಪ್ರಾಣಿಗಳಾದ ನಮಗಲ್ಲಿ ವಾದವರಸೆ ಇಲ್ಲ ಅಂದ್ರೆ ನೀನು ದೋಷವನ್ನು ಹೇಗೆ ಆರೋಪಣೆ ಮಾಡ್ತೀಯ? ಆಗ ರಾಮದೇವರು ನಗಿತ ಹೇಳ್ತಾರೆ, ಅಯ್ಯ ನಿನ್ನನ್ನು ನೀನೇ ಪ್ರಾಣಿ ಅಂತ ಒಪ್ಪಿಕೊಂಡ್ರೆ ನಿನ್ನನ್ನು ಭೇಟಿಯಾಡಿದ್ದೇನೆ, ತಪ್ಪೇನು? ಆ ಕೂಡಲೇ ವಾಲಿ ಕೇಳಿದ, ಆಹಾ ಹೇ ಪರಂಧಾಮ, ನೀನು ಯಾರು ಎಂಬುದನ್ನು ತಾರೆ ನನಗೆ ಹೇಳಿದ್ಲು. ನಾನು ಮೈಮರೆತು ಕ್ಷಣಕಾಲ ನಿನ್ನನ್ನೇನು ಅಂದೆ. ಆದ್ರೂ ಒಂದು ವಿಚಾರ ಸ್ವಾಮಿ, ಹೇಡಿಯಾದ ಸುಗ್ರೀವನನ್ನ ಸ್ನೇಹ ಬೆಳೆಸ್ಕೊಂಡಿಯಲ್ಲ ಯಾಕೆ? ಅಯ್ಯ ಸುಗ್ರೀವ ನನ್ನ ಹೆಂಡತಿಯಾದ ಸೀತೆಯನ್ನು ಹುಡುಕಿ ತರಲು ನನಗೆ ಅಭಯ ಕೊಟ್ಟಿದ್ದಾನೆ. ಯಾರಿಂದ? ರಾವಣದಿಂದ. ಅಯ್ಯೋ ರಾಮ, ಯಾವ ರಾವಣನಿಗೋಸ್ಕರವಾಗಿ ನೀನು ಹುಡುಕಾಡುತ್ತಿರುವೆಯೋ ಆ ರಾವಣನನ್ನು ಒಂದು ಸಲ ನಾನು ನನ್ನ ಬಾಲದಲ್ಲಿ ಸುತ್ತಿ ಸಮುದ್ರದಲ್ಲಿ ಒದ್ದಿ ನನ್ನ ಮಗನಾದ ಅಂಗದ ಚಿಕ್ಕ ಮಗುವಾಗಿದ್ದಾಗ ಅವನ ತೊಟ್ಟಲಿಗೆ ಹತ್ತು ತಲೆಯ ಹುಳು ಅಂತ ಕಟ್ಟಿದ್ದೆ. ಮನಸ್ಸನ್ನು ಮಾಡಿ ಒಂದು ಮಾತು ನನಗೆ ಹೇಳಿದ್ರೆ ಆ ರಾವಣನ ಎಡೆಮುರಿಯನ್ನು ಕಟ್ಟು ತಂದು ನಿನ್ನಲ್ಲಿ ಒಪ್ಪಿಸ್ತಿದ್ದೆ. ಅದು ಯಾಕೆ ಮಾಡಲಿಲ್ಲ ನೀನು ಆ ಕೆಲಸ? ರಾಮದೇವರು ಉತ್ತರ ಕೊಡ್ತಾರೆ, ಅಯ್ಯ ಮತ್ತೊಬ್ಬರ ಪರಾಕ್ರಮದ ಪ್ರಭಾವದಿಂದ ನನ್ನ ಹೆಂಡತಿಯ ಸೆರೆಯನ್ನು ಬಿಡಿಸುವ ಹೇಡಿ ನಾನಲ್ಲ. ನನ್ನ ಸ್ವಪರಾಕ್ರಮದಿಂದಲೇ ನನ್ನ ಶತ್ರುವನ್ನು ಜಯಿಸಿ ನಾನು ನನ್ನ ಹೆಂಡತಿಯನ್ನು ಕರೆತರಬೇಕು. ಮೇಲಾಗಿ ನಾನು ಸುಗ್ರೀವನ್ನೇ ಯಾಕೆ ಸೇರ್ಕೊಂಡೆ ಗೊತ್ತೇನಪ್ಪ? ಯಾಕೆ ಸ್ವಾಮಿ? ಅಪ್ಪ ಹೆಂಡತಿ ಕಳೆದುಕೊಂಡವನ ದುಃಖ ಹೆಂಡತಿ ಕಳ್ಕೊಂಡವನಿಗೆ ಗೊತ್ತು. ಕಂಡವರ ಹೆಂಡತಿ ಕದ್ದುತ್ತಾರೋ ನಿನಗೇನು ಗೊತ್ತು? ಅಂದ್ರೆ ನೀನು ರಾವಣ ಎರಡು ಒಂದೇ ಅಂತ ಅರ್ಥ. ವಾಲಿ ಹೇಳಿದರಂತೆ, ಸ್ವಾಮಿ ನನಗಿನ್ನು ಅನುದ್ದೇನು ಕೊಡುದ, ಪ್ರಾಣ ಬಿಡ್ತೇನೆ. ಒಂದು ಮಾತು ಏನು, ನನ್ನ ಮಗನಾದ ಅಂಗದನ ಮೇಲೆ ನನಗೆ ಬಹಳ ಪ್ರೇಮವಿದೆ, ಆದ್ದರಿಂದ ನನ್ನ ಮಗನಾದ ಅಂಗದನಿಗೆ ಯುವರಾಜ್ಯಾಭಿಷೇಕ. ತಥಾಸ್ತು. ಇಂದ್ರದತ್ತವಾಗಿದ್ದ ಕಾಂಚನ ಹಾರವನ್ನು ತೆಗೆದರಂತೆ ಆ ಸುಗ್ರೀವನ ಕೈ ಹಿಡಿದು ಹೇಳ್ತಾನೆ ವಾಲಿ, ತಮ್ಮ ಏನೋ ಒಂದು ದುರ್ಘಟನೆ ನಡೆದು ನಿನ್ನಂತ ಸದ್ವಿವೇಕ ಶಾಲಿಯಾದ ತಮ್ಮನನ್ನು ಕೇವಲ ಮತ್ಸರದಿಂದ ಓಡಿಸಿಬಿಟ್ಟೆ. ಇನ್ನದನ್ನ ಗಮನದಲ್ಲಿಡಬೇಡ. ತಾರೆಯನ್ನು ಅಂಗದರನ್ನು ಚೆನ್ನಾಗಿ ನೋಡ್ಕೋ. ಎಚ್ಚರಿಕೆ, ರಾಮನನ್ನ ಮಾದ್ದೇನು ಮೀರಿಯೇ ರಾಮನ ಸ್ನೇಹವನ್ನು ಮಾಡಿದ್ದೀಯ, ಎಚ್ಚರಿಕೆಯಿಂದ ಅದರ ಕಾರ್ಯವನ್ನು ನೆರವೇರಿಸಿ ಪುನೀತನಾಗು. ಹೇ ರಾಮನ ಹೆಂಡತಿಯಾದ ತಾರೆ ಬಂದು ಬಹುವಿಧದಲ್ಲಿ ಪ್ರಲಾಪಿಸುತ್ತಿದ್ದಾಳಂತೆ. ಆಗ ಜಾಂಬುವಂತಾದಿಗಳೆಲ್ಲರೂ ಸೇರಿ ತಾರೆಗೆ ಸಮಾಧಾನವನ್ನು ಮಾಡಿ ವೀರೋಚಿತವಾದ ರೀತಿಯಲ್ಲಿ ಆ ಸುಗ್ರೀವರಿಗೆ ಸಂಸ್ಕಾರವನ್ನು ಮಾಡಿದ್ದಾರೆ. ರಾಮದೇವರು ತಮ್ಮನನ್ನು ಕರೆದ, ಲಕ್ಷ್ಮಣ ನೀನು ಹೋಗಿ ಈ ಸುಗ್ರೀವನಿಗೆ ಈ ಕಿಷ್ಕಿಂಧಾರಾಜ್ಯಾಭಿಷೇಕವನ್ನು ಮಾಡಿಸಿಬಿಡು. ಈಗ ಮಳೆಗಾಲವಾದ್ದರಿಂದ ನಾನು ಇಲ್ಲೇ ವಾಸ ಮಾಡಿಕೊಂಡಿರ್ತೇನೆ, ಪ್ರಶ್ರವಣಗಿರಿಯಲ್ಲಿ ವಾಸವಾಗಿರ್ತೇನೆ. ಇನ್ನು ಮಳೆಗಾಲ ಕಳೆದ ಕಾರ್ತೀಕ ಮಾಸಕ್ಕೆ ಸರಿಯಾಗಿ ಸೀತಾನ್ವೇಷಣ ಕಾರ್ಯಕ್ಕೆ ಸಿದ್ಧರಾಗುವಂತೆ ಸುಗ್ರೀವನಿಗೆ ಅನುಮತಿಯನ್ನು ಕೊಡು. ಸುಗ್ರೀವ ಪಟ್ಟಾಭಿಷಿಕ್ತನಾಗಿ ಸುಖ ಸಂಪದದಲ್ಲಿ ಲೋಲಪ್ತಮಾನನಾಗಿದ್ದಾನೆ.
ಕಳೆದಿದೆ ವರ್ಷಕಾಲ, ಮಳೆಗಾಲ ಕಳೆದಿದೆ. ಮಳೆಗಾಲ ಕಳೆದ ಮೇಲೆ ರಾಮದೇವರು ತಮ್ಮನಾದ ಲಕ್ಷ್ಮಣರಿಗೆ ಹೇಳಿದರಂತೆ, ತಮ್ಮ, ಸಂತೋಷದಲ್ಲಿ ಮನುಷ್ಯ ಹಿಂದಿನ ದುಃಖವನ್ನು ಮರೆತು ಬಿಡ್ತಾನೆ. ಉಪಕಾರ ಮಾಡಿದವರನ್ನು ಮರೆಯುವುದು ಉಂಟು. ಹೋಗು, ಸುಗ್ರೀವನಿಗೆ ಎಚ್ಚರಪಡಿಸುವ. ಆ ವೇಳೆಗಾಗಲೇ ಆಂಜನೇಯ ಬಂದು ಸುಗ್ರೀವನಿಗೆ ಹೇಳುತ್ತಾನೆ, ಒಡೆಯ, ಇದೇನಿದು ನೀನು ಮೈಮರೆತು ಲೋಲುಪ್ತನಾಗಿರುವೆ, ಮಧುಪಾನದಿಂದ ಮತ್ತನಾಗಿ ಮೈಮರೆಯುತ್ತಿರುವೆ, ರಾಮ ಮಾಡಿದ ಉಪಕಾರಗಳನ್ನೆಲ್ಲ ಬರುತ್ತಿರುವೆ, ಇದರಿಂದಾಗಿ ಮುಂದಾಗಬಹುದಾದ ಅನರ್ಥಕ್ಕೆಲ್ಲ ನೀನು ಗುರಿಯಾಗುವೆ, ಎಚ್ಚರಿಕೆ. ಆ ವೇಳೆಗೆ ಸರಿಯಾಗಿ ಲಕ್ಷ್ಮಣದೇವರು ಬಂದಿದ್ದೆ. ಆ ಕಿಷ್ಕಿಂದ ನಗರದ ಒಳಗಡೆ ಸೇರಿ ಧನುಸ್ಸನ್ನು ಕಟ್ಟಿ ಒಂದು ಸಲ ಠಂಡಿಸಿದಂತೆ ಸುಗ್ರೀವರಿಗೆ ಭಯ ಬಂದುಬಿಡ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡಿ ತಾರೆಯನ್ನು ಕಳುಹಿಸಿಕೊಟ್ಟಂತೆ. ತಾರೆ ಬಂದಿದ್ದೆ ಕ್ಷಮಾಪಣೆಯನ್ನು ಕೇಳಿಕೊಡುತ್ತಿದ್ದಾರೆ ಲಕ್ಷ್ಮಣ ರಾಜೇಂದ್ರ. ಬಹುಕಾಲದಿಂದಲೂ ದುಃಖದಲ್ಲೇ ತಪ್ತನಾಗಿದ್ದ ಈ ಸುಗ್ರೀವನು ರಾಜ್ಯ ಸಿಕ್ಕಿದ ಅವಲಿನಲ್ಲಿ ಮೈಮರೆತಿದ್ದಾನೆ. ಆದ್ರೆ ಅವನೇನು ಸುಮ್ಮನಿಲ್ಲ, ದೂರ ದೂರದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಕಪಿವೀರರನ್ನೆಲ್ಲ ಕರೆಸಿದ್ದಾನೆ. ಅವರನ್ನೆಲ್ಲ ಒಟ್ಟುಗೂಡಿ ಬರುವುದು ಸ್ವಲ್ಪ ತಡವಾಯಿತು, ಸ್ವಲ್ಪ ನಿಧಾನಿಸು ಅನ್ನುವುದರೊಳಗಾಗಿ ಆ ಸುಗ್ರೀವನನ್ನೂ ಕರೆದುಕೊಂಡಿದ್ದೆ. ಮಹಾನುಭಾವನಾದ ಲಕ್ಷ್ಮಣ ದೇವರು ರಾಮದೇವರ ಹತ್ರಕ್ಕೆ ಬಂದಿದ್ದಾನೆ. ಕೈ ಜೋಡಿಸಿದ, ಒಡೆಯ, ಎಲ್ಲರನ್ನು ಸೇರಿಸಬೇಕಾದ್ರೆ ಬಹಳ ಸಮಯವಾಯಿತು, ಇದ ದಯ ಮಾಡಿಸು ಎಂದು ಕರೆತಂದರೆ 77 ಕೋಟಿ ಕಪಿವೀರರು ಸೇರಿದ್ದಾರೆ. ಸ್ವಾಮಿ, ಇವರೆಲ್ಲ ನಿನ್ನ ಕಡೆಯವರೇ, ಇವರಿಗೆ ಆಜ್ಞಾಪಿಸು. ಆಜ್ಞಾಪಿಸು ಅಂದಾಗ ರಾಮದೇವರು ಹೇಳುತ್ತಾರೆ, ಸುಗ್ರೀವ ರಾಜೇಂದ್ರ, ನೀನು ಸ್ನೇಹಿತ ಎನ್ನುವುದಕ್ಕೆ ಯೋಗ್ಯನಾಗಿರುವೆ, ನಾನು ಸಿಟ್ಟಾದೆ ಎಂದು ಮನಸ್ಸಿಗೇನು ಬೇಸರ ಮಾಡಿಕೊಳ್ಳಬೇಡ. ನೀನೇ ಒಡೆಯನಾದ್ದರಿಂದ ಇವರಿಗೆಲ್ಲ ಆಜ್ಞೆಯನ್ನು ಕೊಡು. ಆಜ್ಞೆಯನ್ನು ಕೊಡು ಎಂದಾಗ ಸುಗ್ರೀವ ಎದ್ದು ನಿಂತನಂತೆ, ಅಯ್ಯ, ನೀವಿಂದಿನಿಂದ ಎಲ್ಲರೂ ರಾಮ ಕಾರ್ಯ ಧುರಂದರರು. ಈಗ ಸೀತಾಮಾತೆಯನ್ನು ಹುಡುಕಿ ತರುವುದಕ್ಕೆ 4 ದಿಕ್ಕುಗಳಿಗೂ ಹೋಗಬೇಕಾಗಿದೆ. ಆದ್ದರಿಂದ ವಿನುತಾ ಎಂಬ ಕಪಿವೀರ ಎದ್ದ, ಏನ್ ಸ್ವಾಮಿ, ನೀನು ಪೂರ್ವ ದಿಕ್ಕಿಗೆ ಹೋಗು. ಈ ಪೂರ್ವ ದಿಕ್ಕಿನಲ್ಲಿ ಉದಯಾದಲಗಿರಿಯನ್ನೆಲ್ಲವನ್ನು ದಾಟಿದ ಹೋಗಿ ಆ ಉದಯಾದಲಗಿರಿಯ ಪರ್ಯಂತರವೂ ಇರುವ ಭೂಮಂಡಲಾದಿಗಳನ್ನೆಲ್ಲವನ್ನು ಸುತ್ತಾಡಿ 1 ತಿಂಗಳೊಳಗಾಗಿ ಸೀತಾಮಾತೆ ಇರುವ ದಿಕ್ಕನ್ನು ನೀನು ಆ ವಿಚಾರವನ್ನು ಹಿಡಿದು ಬರಬೇಕು. ತಿಳಿಯಿತೆ, ಹೊರಡು. ಅಂಗದ ಸ್ವಾಮಿ, ನೀನು ಅಂಗದ, ಜಾಂಬುವಂತ, ನಳ, ನೀಳ, ಸುಷೇಣ, ಗವಯ್ಯ, ಗವಾಕ್ಷ, ಗಂಧಮಾದನ, ವಿವಿಧ, ಮೈಂದ ಇನ್ನೂ ಕಪಿವೀರರನ್ನೊಡಗೂಡಿ ನೀವು ದಕ್ಷಿಣ ದಿಕ್ಕಿಗೆ ಹೊರಡಿ. ಸುಷೇಣ, ನೀನು ಪಶ್ಚಿಮಕ್ಕೆ. ಶತಬಲಿ, ನೀನು ಉತ್ತರಕ್ಕೆ. ಕಪಿವೀರರೆಲ್ಲರೂ 4 ದಿಕ್ಕುಗಳಿಗೆ ಹೊರಡುತ್ತಿದ್ದಾರೆ. ಹನುಮಂತ ದೇವರು ಹೋಗುವಾಗ, ಅಂಗದನನ್ನು ಅನುಸರಿಸಿ ಆಂಜನೇಯ ಹೋಗುವಾಗ ಸುಗ್ರೀವ ಕೈ ಹಿಡಿದು ಕರೆದ ಬಾಯಿಲ್ಲಿ. ಆಂಜನೇಯ ಬಂದ, ಏನೋಡಿಯ ಹನುಮಂತ, ರಾಮದೇವರ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ ಅಲ್ವೇ? ನನಗೆಲ್ಲರಿಗಿಂತಲೂ ನಿನ್ನ ಮೇಲೆ ಹೆಚ್ಚು ನಂಬಿಕೆ. ಹೇಗಾದರೂ ಮಾಡಿ ಆ ನಮ್ಮಪ್ಪ ರಾಮನನ್ನು ಕಂಡುಹಿಡಿದುಕೊಂಡು ಬರುವ, ಆ ಮಾತೆಯಾದ ಸೀತೆಯನ್ನು ಕಂಡುಹಿಡಿದು ರಾಮನಿಗೆ ಆನಂದವನ್ನು ತರುವ ಭಾರ ನಿನ್ನದು. ಆಗ ಹನುಮಂತ ಹೇಳ್ತಾನೆ, ಒಡೆಯ, ಶ್ರೀರಾಮ ಕಾರ್ಯವನ್ನು ಮಾಡುವುದರಲ್ಲಿ ಯಾವ ವಿಧವಾದ ಸಂಶಯವಿಲ್ಲದೆ ನಾನು ನೆರವೇರಿಸ್ತೇನೆ, ಹೋಗಿ ಬರ್ತೇನೆ. ಇವರಿಬ್ರು ಮಾತನಾಡೋದನ್ನೇ ನೋಡುತ್ತಿದ್ದ ರಾಮದೇವರು, ಮಾರುತಿ ಮಾರುತಿ ಅಂದ ಕೂಡಲೇ ಶ್ರೀರಾಮ ಬಂದ. ಏನೊಡೆಯ ಮಾರುತಿ, ನೀನು ಸೀತೆಯನ್ನು ಹುಡುಕಾಡಿ ಬರುವ ಸಂದರ್ಭದಲ್ಲಿ ಸೀತೆಯನ್ನು ನೋಡಿದ ಕೂಡಲೇ ಇಂಥವಳೇ ಸೀತೆ ಎಂದು ಕಂಡುಹಿಡಿಯುವುದಕ್ಕಾಗಿ ಕೆಲವು ನಾನು ವಿಚಾರಗಳನ್ನು ಹೇಳುತ್ತೇನೆ ಬಾ ಎಂದು ಕರೆದು ಕಿವಿಯಲ್ಲಿ ಸೀತಾಮಾತೆಯ ಕೆಲವು ಚಿಹ್ನೆಗಳನ್ನು ಹೇಳಿದರಂತೆ. ಸೀತೆಗೆ ನೀನು ರಾಮನ ಕಡೆಯವನು ಎನ್ನುವುದಕ್ಕಾಗಿ ನಡೆದಿರುವ ಕಥೆಗಳನ್ನೆಲ್ಲವನ್ನು ಹೇಳು. ಏನೇನು ಹೇಳಬೇಕು ಎಂಬುದನ್ನೆಲ್ಲವನ್ನು ಹೇಳ್ತಾ ಇದ್ದಾನಂತೆ. ಅಯ್ಯ, ಒಂದು ಸಲ ಬರುವಾಗ ಸೀತೆಯು ಬಹು ಸಂತೋಷದಲ್ಲಿದ್ದಳು, ಅವಳ ಹಣೆಯಲ್ಲಿ ತಿಲಕವಿರಲಿಲ್ಲ,
ನಾನು ತಿಲಕವನ್ನಿಡಬೇಕು ಎಂಬುದಾಗಿ ಹೇಳಿ ಅಲ್ಲೇ ಇರಬಹುದಾದಂತಹ ಒಂದು ತಿಲಕದ ಸಾಧನೆಯನ್ನು ಮಾಡಿ ಕರದೊಳಗೆ ತಿಲಕವನ್ನು ಹಿಡಿದು ಇನ್ನೇನು ಹಿಡಬೇಕು ಎನ್ನುವಾಗ ಸೀತೆ ನನ್ನ ಕಡೆಗೆ ಮುಖವನ್ನು ಮಾಡಿದಳು. ಅವಳ ಸೌಂದರ್ಯವನ್ನೇ ನೋಡ್ತಾ ನಾನು ಹಣೆಗೆ ತಿಲಕವನ್ನಿಡುವುದಕ್ಕೆ ಪ್ರತಿಯಾಗಿ ಅವಳ ಕೆನ್ನೆಗೆ ತಿಲಕವನ್ನಿಟ್ಟಿದ್ದೆ. ಇದು ನನಗೂ ಸೀತೆಗೂ ಮಾತ್ರ ಗೊತ್ತಿದೆಯೇ, ಆದ್ದರಿಂದ ನೀನು ರಾಮನ ಕಡೆಯವನು ಎನ್ನುವುದಕ್ಕೆ ಈ ವಿಚಾರವನ್ನು ತಿಳಿಸು. ಆಗಬಹುದು ಒಡೆಯ, ಅಷ್ಟು ಮಾತ್ರವೇ ಅಲ್ಲ, ರಕ್ತಸರಾಗಿರ್ತಕ್ಕಂತಹ ಕರದೊಳಗೆ ಇಂದ್ರನ ಮಗನಾಗಿರ್ತಕ್ಕಂಥ ಜಯಂತ ಎಂಬುವನು ಕಾಗೆಯ ರೂಪವನ್ನು ಧರಿಸಿ ನಾನು ವಿಶ್ರಾಂತಿಗಾಗಿ ಮಲಗಿರುವಾಗ ಸೀತೆಯನ್ನು ಬಾಧಿಸಿದರೆ ನಿದ್ರೆಯಲ್ಲಿರಬಹುದಾದ ನಾನು ಎಚ್ಚರನಾಗಿ ನೋಡಿದಾಗ ಆ ಕಾಕಾಸುರನೆಂಬತಕ್ಕಂಥ ಅವನಿಗೆ ಒಂದು ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡಿ ಅವನಿಗೆ ಒಂದು ಕಣ್ಣನ್ನು ತೆಗೆದು ಪುನಃ ರಕ್ಷಣೆಯನ್ನು ಕೇಳಿದ್ದಕ್ಕಾಗಿ ಅವನ ಸಂರಕ್ಷಣೆ ಮಾಡಿದ ಆ ಕಾಕಾಸುರನ ಸಂಹಾರ ಮಾಡುವ ಒಂದು ಪ್ರಯತ್ನದ ಕಥೆಯನ್ನು ಹೇಳು. ಆಗಬಹುದು ಸ್ವಾಮಿ ಹೇಳುತ್ತೇನೆ, ಅಷ್ಟೇ ಅಲ್ಲ ಮಾರುತಿ, ಇದಿಗೋ ಶ್ರೀರಾಮ ಎಂದು ಕೆದ್ದಿರುವ ಅಕ್ಷರಗಳಿಂದ ಅಡಗೂಡಿದಂತ ಈ ಮುದ್ರಿಕೆಯನ್ನ ಆ ಸೀತೆಗೆ ಗುರುತಾಗಿ ತೋರಿಸು. ಈ ಕೈಗಳನ್ನೊಡ್ಡಿ ಆ ರಾಮನನ್ನೇ ಕಣ್ಣುಗಳನ್ನು ಹೇಳ್ತಾನೆ ಒಡೆಯ, ಈ 87 ಕೋಟಿ ಕಪಿವೀರರಲ್ಲಿ ಈ ಗುಲಾಬನ ಮೇಲೆ ನಿನಗಿಷ್ಟೊಂದು ಅಭಿಮಾನವೇ ನನ್ನಪ್ಪ? ಅಂದು ನನ್ನ ತಾಯಿ ಹೇಳಿದ ತಾಯಿ ತಂದೆ ಬಂದು ಬಳಗ ಎಲ್ಲವೂ ನೀನೇ, ಮಾತಾ ರಾಮ ಮತ್ಸಕ ರಾಘವೇಶ, ನನಗಿನ್ನ ನೀನಲ್ಲದೆ ಇನ್ಯಾವ ದೈವ ತಾಯಿ ತಂದೆ ಯಾರು ಇಲ್ಲ ಒಡೆಯ. ಇದೋ ನಿನ್ನ ದಾಸ, ನಿನ್ನ ಪಾದ ಮುಟ್ಟೊಂದು ಪ್ರಮಾಣವನ್ನು ಮಾಡ್ತೇನೆ. ಏನದು ಎಂದರೆ ಮಾತೆಯಾದ ಸೀತಾದೇವಿಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರದ ಹಣ್ಣನ್ನು ಸೇವಿಸುವುದಿಲ್ಲ, ಒಂದು ಉದ್ಧರಣೆ ತೀರ್ಥವನ್ನು ಪಾನ ಮಾಡುವುದಿಲ್ಲ, ಇದಕ್ಕೆ ಶ್ರೀರಾಮ ಪಾದವೇ ಸಾಕ್ಷಿ. ಮಾರುತಿ ನಮಸ್ಕಾರ ಮಾಡಿದ ಒಡೆಯ, ಹೋಗಿ ಬರ್ತೇನೆ ಶ್ರೀರಾಮ. ಏನು ಹೊರಟಿದ್ದಾರೆ ಕಬ್ಬೀರು? ರಾಮ ಧ್ಯಾನವನ್ನು ಮಾಡಿಕೊಂಡು ಮಾರುತಿ ಹೊರಟಿದ್ದಾರೆ, ಕಾಡು ಬೇಡಗಳನ್ನೆಲ್ಲವನ್ನು ಸುತ್ತಾಡಿದ್ದಾರೆ. ಕೊನೆಗೆ ಸುತ್ತಾಡುತ್ತ ಬರ್ತಾ 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 ಒಂದು ಕಡೆ ಹೇಳಿದರಂತೆ, ಈ ಮಾರುತಿಯಪ್ಪ ಸಾಕಾಗಿದೆಯಲ್ಲಪ್ಪ, ಬಾಯಾರಿಕೆ ಆಗ್ತಾ ಇದೆಯಲ್ಲಪ್ಪ, ಏನ್ ಮಾಡೋದು ಏನ್ ಮಾಡೋದು ಅನ್ನುವಾಗ ಪಕ್ಕದಲ್ಲಿ ತಿರುಗಿ ನೋಡಿದರೆ ಅಲ್ಲೊಂದು ಸಾರಸ ಪಕ್ಷಿಗಳ ಗುಂಪೆ ಬರ್ತಾ ಇತ್ತು. ಸಾರಸ ಪಕ್ಷಿಗಳ ಗುಂಪನ್ನು ಬರುವುದನ್ನು ನೋಡಿದ್ದೆ ಜಾಂಬೋತರಂದರು, ಮಾರುತಿ ಇಲ್ಲಿ ಯಾವುದೋ ಒಂದು ಗವಿ ಕಾಣ್ತಾ ಇದೆ, ಇದ್ರೊಳಗಡೆ ನೀರಿರಬಹುದು ಅಂತ ಕಾಣುತ್ತೆ, ನಡಿ ಹೋಗೋಣ. ಒಬ್ಬರು ತಲೆ ಹಾಕಿ ನೋಡಿದ್ದೆ, ತಾತ ಏನಪ್ಪ ಕಾಟ್ಲು ಕಾಣೋ ಹನುಮಂತ ಅಂದ. ನಾ ಮೊದ್ಲು ಹೋಗ್ತೀನಿ, ಯಾಕೆ ನನ್ನ ಕತ್ಲಲ್ಲೂ ಕಣ್ಣು ಕಾಣುತ್ತೆ. ಹೌದಯ್ಯ ನಿನಗ್ ಕಾಣುತ್ತೆ, ನೀನ್ ಹೊರಟೋಗ್ತೀಯ, ನಮಗತಿ ಏನು? ಮಾರುತಿ ಅಂದ, ನನ್ನ ಬಾಲ ನೀವು ಹಿಡ್ಕೊಳ್ಳಿ. ಹೌದಪ್ಪ ನಿನ್ನ ಬಾಲ ಅವನು ಹಿಡ್ಕೊಳ್ತಾನೆ, ಅದೇ ನಿನ್ನ ಬಾಲ ಇನ್ನೊಬ್ಬ ಹಿಡ್ಕೊಳ್ಳಿ, ನಮಗೆಲ್ಲರಿಗೂ ಬಾಲ ಇದೆಯಾದ್ರಿಂದ ಒಬ್ಬರು ಬಾಲ ಒಬ್ರು ಹಿಡ್ಕೊಂಡು ಹೊರಟೋಗೋಣ. ಆ ಗವಿ ಒಳಗಡೆ ಪ್ರವೇಶ ಮಾಡಿ ದೂರಕ್ಕೆ ನೋಡುತ್ತಿದ್ದರೆ ಅಲ್ಲಿ ವಯಸ್ಸಾದಂತ ಒಬ್ಬ ಮುದುಕಿ, ರಾಮ್ 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 ಸೀತಾರಾಮ್ ಸೀತಾರಾಮ್ ಸೀತಾರಾಮ್. ಆ ವಯಸ್ಸಾದ ಮುದುಕಿಯನ್ನು ಕಂಡಿದ್ದೆ ಈ ಮಹಾನುಭಾವನಾದ ಹನುಮಂತೇವರು ಹೇಳ್ತಾರೆ, ತಾತ ಏನಪ್ಪ ಇಲ್ಲಿ ರಾಮ ಧ್ಯಾನ ಮಾಡಬೇಕಾದ್ರೆ ಅಮ್ಮ ಯಾರಿರಬಹುದು? ಅಮ್ಮ ಯಾರವ್ವ ನೀನು, ಯಾರವ್ವ ನೀನು, ಎಲ್ಲೋ ನೋಡಿದಂತಿದೆ ಅಮ್ಮ, ನೀನೆಲ್ಲೋ ನೋಡಿದಾಗಿದೆ, ಯಾರಮ್ಮ ನೀನು? ಅಯ್ಯ ನನ್ನನ್ನು ಸ್ವಯಂ ಪ್ರಭಾ ಎಂದು ಕರೆಯುತ್ತಾರಪ್ಪ, ಮಯನಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ಸುಂದರವಾದ ಭವನವನ್ನು ಕಾಪಾಡ್ತಾ ಕೂತಿದ್ದೇನೆ, ನಾನು ಮತಂಗ ಮಹರ್ಷಿಗಳ ಶಿಷ್ಯಳಪ್ಪ, ನಿಮಗೇನಾಗಬೇಕು? ಅಮ್ಮ ನಾವು ರಾಮ ಕಾರ್ಯಕ್ಕೂ ಹೊರಟಿದ್ದೇವೆ, ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟಿದ್ದೇವೆ, ಹಸಿವು ಬಾಯಾರಿಕೆಗಳಿಂದ ನಾವಿಲ್ಲಿಗೆ ಬಂದವು, ಆದ್ದರಿಂದ ಇಲ್ಲಿ ನಮಗೆ ಹಸಿವು ಬಾಯಾರಿಕೆ ತೀರಿಸಿಕೊಳ್ಳಕ್ಕೆ ಅವಕಾಶ ಕೊಡು. ಅಯ್ಯ ಅಲ್ಲ ನೋಡು, ಮಧುಭರಿತವಾದ ಫಲಗಳಿದೆ, ಅಮೃತ ಸಮಾನವಾದ ಸರೋವರವಿದೆ, ನಿಮಗೆ ಜಲಪಾನಕ್ಕೂ ತೊಂದರೆ ಇಲ್ಲ, ಫಲದಾನಕ್ಕೂ ತೊಂದರೆ ಇಲ್ಲ, ಎಲ್ಲರೂ ಫಲಹಾರ ಮುಗಿಸಿದರು. ಆಗ ಹನುಮಂತ ಬಂದು ಕೇಳಿದ, ಅಮ್ಮ ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದ ನಮ್ಮನ್ನ ಈ ರೀತಿ ಕಾಪಾಡಿದೆ, ಈಗ ಏನಾದರೂ ಆಜ್ಞೆ ಮಾಡು, ನಾವೇನಾದರೂ ನಿಮ್ಗೆ ಸೇವೆ ಮಾಡ್ತೇವೆ. ಏನು ಇಲ್ಲ, ನಾನು ಸನ್ಯಾಸಿನಿ ಆದ್ದರಿಂದ ನನಗೇನು ಬೇಡ, ನಿಮಗೇನು ಬೇಕು? ಅಮ್ಮ ನಾವೇನೋ ಬರೋದು ಬಂದ್ಬಿಟ್ಟಿದ್ದೇವೆ, ಹೊರಗಡೆಗೆ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ನಾವು ಸೀತಾನ್ವೇಷಣ ಕಾರ್ಯಕ್ಕೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡು ತಾಯಿ ಎಂದಾಗ ಎಲ್ಲರೂ ಕಣ್ಣನ್ನು ಮುಚ್ಚಿ, ಎಲ್ಲರೂ ಕಣ್ಣನ್ನು ಮುಚ್ಚಿದರೆ ರಾಮ್ 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 ಅಂತ ಕಣ್ಣನ್ನು ನೋಡಿದರೆ ಎಲ್ಲರೂ ದಕ್ಷಿಣ ತೀರದ ಸಮುದ್ರಕ್ಕೆ ಬಂದ್ಬಿಟ್ಟಿಲ್ಲ. ಆ ತಾಯಿ ಮಾಯವಾದ್ಲು. ಆ ದಕ್ಷಿಣ ತೀರದ ಸಮುದ್ರದ ಮಹೇಂದ್ರಗಿರಿಯ ಪಕ್ಕದಲ್ಲಿ
ಒಂದು ದೊಡ್ಡದಾದ ಪಕ್ಷಿ ಬೆಟ್ಟದ ಮೇಲಿಂದ ಬಗ್ಗೆ ನೋಡಿದಂತೆ. ಅಯ್ಯ ಅಯ್ಯ, ನಾನು ಸಂಪಾತಿ ಎಂಬ ಪಕ್ಷಿಯಪ್ಪ, ಆ ಜಟಾಯು ನನ್ನ ತಂಬ, ನೀವ್ಯಾರು? ಅಂಗದ ಹೇಳಿದ, ನಾವು ರಾಮದೂತರಪ್ಪ, ಸೀತಾನ್ವೇಷಣ ಕಾರ್ಯಕ್ಕೆ ಬಂದಿದ್ದೇವೆ. ಸೀತಾಮಾತಿನ ಹುಡುಕ್ತಾ ಬಂದ್ವಿ, ಎಲ್ಲೂ ಕಾಣದೇ ಇರೋದ್ರಿಂದ ನಾವಿಲ್ಲಿ ಕುಳಿತಿದ್ದೇವೆ. ನಾವು ಪ್ರಾಯೋಪವೇಶವನ್ನು ಮಾಡಬೇಕು ಅಂತಿದ್ದೇವೆ ಅನ್ನುವಾಗ ಆ ಸಂಪಾತಿ ಎಂಬತಕ್ಕಂತ ಪಕ್ಷಿಗೆ ರೆಕ್ಕೆ ಸುಟ್ಟು ಹೋಗಿತ್ತು. ರೆಕ್ಕೆ ಬಂದ್ಬಿಡು, ಹಾ ಇದೋ ರೆಕ್ಕೆ ಬಂದಿದೆ ಎಂದು ಎತ್ತಿದ್ದೆ. ಅಯ್ಯ, ನಾನು ನನ್ನ ತಮ್ಮ ಸೂರ್ಯಮಂಡಲವನ್ನು ನೋಡಬೇಕು ಅಂತ ಹೋಗುವಾಗ ನನ್ನ ತಮ್ಮ ಎಲ್ಲೋ ಬಿದ್ದು ಹೋದ, ನನ್ನ ರೆಕ್ಕೆಗಳು ಸುಟ್ಟು ಹೋಯಿತು, ನಾನು ಈ ಸ್ಥಳದಲ್ಲಿ ಬಿದ್ದಿದ್ದೆ. ಆಗ ನಿಶಾಕರ ಮುನಿ ಎಂಬತಕ್ಕಂಥ ಒಬ್ಬ ಆತ ನನಗೆ ಅಭಯವನ್ನು ಕೊಟ್ಟಿದ್ದ. ಮುಂದಕ್ಕೆ ರಾಮದೂತರು ಬರ್ತಾರೆ, ಅವರು ಶ್ರೀರಾಮನ ವಿಚಾರವನ್ನು ನಿನಗೆ ತಿಳಿಸ್ತಾರೆ, ರೆಕ್ಕೆಗಳು ಬರುತ್ತೆ ಅಂತ. ಇದ ನೋಡು, ನಾನು ಪಕ್ಷಿಯಾದ್ದರಿಂದ ನನಗೆ ಬಹುದೂರದ ಒಂದೂರು ಕಾಣುತ್ತಿದೆ. ಇಲ್ಲಿಂದ 100 ಯೋಜನವನ್ನು ಹಾರಿದರೆ ಲಂಕಾಪಟ್ಟ ಕಾಣುತ್ತೆ. ಅಲ್ಲಿ ಯಾವುದೋ ಒಂದು ಮರದಡಿಯಲ್ಲಿ ಒಬ್ಬ ಶುಭಾಂಗಿಯಾಗಿರುವ ಹೆಣ್ಣು ಕೂತಿರುವಂತೆ ಕಾಣುತ್ತಿರುವುದೆ. ಅಲ್ಲಿಗೆ ಹೋದರೆ ನಿಮಗೆ ಶುಭವಾಗುತ್ತೆ. ಸಂಪಾತಿ ಹಾರಿ ಹೋದ. ಜಾಂಬುವಂತರದ್ರೆ ಎಲ್ಲರೂ ಬಂದ್ರಪ್ಪ. ಮಾರುತಿ ಹೇಳಿದ, ತಾತ, ರಾಮ ಬಾಣ ಹೋದಂತೆ ಹೋಗಿ ಅಲ್ಲಿರಬಹುದಾದ ರಕ್ಕಸರಿಗೆ ರಾಮ ರಾಮ ಬಾಣದ ರುಚಿಯನ್ನು ತೋರಿಸಿ ರಾಮ ದೂತನಾನು ಎಂಥವನು ಎಂಬ ವಿಚಾರವನ್ನು ಹೇಳಿ ಮಾತೆಯಾದ ಸೀತಾದೇವಿಯನ್ನು ಕಂಡು ಬರ್ತೇನೆ, ನನಗೆ ಅನುಮತಿಯನ್ನು ಕೊಡಿ ಎಂಬುದಾಗಿ ಶ್ರೀರಾಮಕ್ಕೊಂದು ಸಲ ಕೂತು ಹೀಗಂತ. ಒಂದು ಸಲ ಕೂತು ಹಾರಬೇಕು ಅಂತ ಹೀಗಂದ್ರೆ ಈ ಮಾರುತಿಯ ಭಾರಕ್ಕೆ ಮಹೇಂದ್ರಗಿರಿ ಕೆಳಕ್ಕೆ ಹೋಗ್ಬಿಟ್ಟು ದೇವತೆಗಳೆಲ್ಲ ನೋಡ್ತಿದ್ದಾರೆ ಹನುಮಂತ ಹಾರತಾ ಇರೋ ರೀತಿಯನ್ನ. ನೋಡಪ್ಪ ಹಾರತಾ ಇದ್ದಾನೆ ಅಂತ ಅವನನ್ನೇ ನೋಡ್ತಾ ಇದ್ರೆ ಸಮುದ್ರ ರಾಜ ನೋಡಿದರಂತೆ. ಅಲ್ಲಿ ಮೇನಾಕ ಎಂಬತಕ್ಕಂಥ ಒಬ್ಬ ಪರ್ವತ ಇದ್ದ. ಅಪ್ಪ, ಈ ಸಮುದ್ರ ರಾಜ ಹೇಳ್ತಾನೆ, ಇವನು ಯಾರು ಗೊತ್ತಾ ಬರ್ತಾ ಇರೋನು? ನನ್ನ ಮಹಾನುಭಾವನಾದ ನನ್ನ ಸ್ನೇಹಿತನಾದ ವಾಯುದೇವರ ಮಗ, ಅವನಿಗೆ ಸಹಾಯ ಮಾಡು. ಸಹಾಯ ಮಾಡುವಂತಾಗಿ ಪರ್ವತ ಭರ್ರನ ಮೇಲೆ ಕೆದ್ದು ಬಿಡುತ್ತೆ. ಅಯ್ಯ ಮಾರುತಿರಾಯ, ನಿನ್ ಸೇವೆಗೋಸ್ಕರ ಬಂದಿದ್ದೇನೆ. 100 ಯೋಜನ ಹಾರಬೇಕಲ್ಲ, ಸ್ವಲ್ಪ ಕಾಲ ನನ್ನ ಮೇಲೆ ವಿಶ್ರಾಂತಿ ಪಡೆದು ಹೋಗು. ಆಗ ಮಾರುತಿ ಹೇಳುತ್ತಾನೆ, ಸಾಧ್ಯವಿಲ್ಲ, ಒಡೆಯನಾದ ರಾಮನ ಕಾರ್ಯವನ್ನು ನಾನು ಮಾಡದೆ ಎಲ್ಲೂ ನಿಲ್ಲುವಂತಿಲ್ಲ. ಆಹಾರವಾಗಲಿ ಜಲಪಾನವಾಗಲಿ ನಾನು ಮಾಡುವಂತಿಲ್ಲ. ಇದು ಒಂದರೆ ಶ್ರೀರಾಮಂತ ಮುಂದಾಡಿದ. ದೇವತೆಗಳೆಲ್ಲ ನೋಡಿದರು, ಇವನು ಬಲ ಪರೀಕ್ಷೆ ಮಾಡಿದ್ದಾಯಿತು, ಇವನು ಬುದ್ಧಿವಂತನ ಪರೀಕ್ಷೆ ಮಾಡೋಣ ಅಂತ ಸುರಸೆ ಎಂಬತಕ್ಕಂಥ ಒಬ್ಬ ಆಕೆಯನ್ನು ಕಳಿಸಿದ್ರಂತೆ. ಆ ಸುರಸೆ ಒಂದು ದೊಡ್ಡ ಹಾವಿನಂತೆ ಬಾಯಿ ತರ್ಕೊಂಡಿದ್ರು. ಹನುಮಂತ ದೇವರು ಬಂದು, ಏನಮ್ಮ ನನ್ನ ಬಾಯಿಯೊಳಗಿಂದ ಹೋಗ್ಬೇಕು ನೀನು? ಅಮ್ಮ ನಿನ್ ಬಾಯಿಯೊಳಗೆ ಹೋದಾಗ ನೀವು ಮುಚ್ಕೊಂಡ್ಬಿಟ್ರಪ್ಪ ಇನ್ ನನ್ನ ಗತಿ? ಅವೆಲ್ಲ ಸಾಧ್ಯವಿಲ್ಲ ಅಮ್ಮ, ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಿಂತಿರುಗಿ ಬರುವಾಗ ಅವೆಲ್ಲ ಸಾಧ್ಯವಿಲ್ಲ. ಹೌದೇನಮ್ಮ, ಹಾಗಾದ್ರೆ ಎಲ್ಲಿ ಬಾಯಿ ತೆಗೆ? ಅಂತ ಬಾಯಿ ತೆಗೆದ್ರೆ ಹನುಮಂತ ಅಯ್ಯಮ್ಮನ ಬಾಯಿ ಎಷ್ಟುದ್ದಾಯ್ತು ಅಷ್ಟುದ್ದಕ್ಕೂ ಬೆಳೆದ. ಅಯ್ಯಮ್ಮ ಇನ್ನಷ್ಟು ಅಗಲ ಬಾಯಿ ಮಾಡಿದ್ಲು, ಇನ್ನಷ್ಟುದ ಬೆಳೆದ. ಅಯ್ಯಮ್ಮ ಇನ್ನೂ ಅಷ್ಟಗಲ ಬಾಯಿ ತೆಗೆದ್ಲು, ಒಂದು ಹೆಬ್ಬೆಟ್ಟಿನ ಗಾತ್ರದ ಒಂದು ಕೋತಿಯಾಗಿ ಪುಸ್ತಕನೊಳಗೆ ಹೋಗಿ ಹೊರಗೆ ಬಂದ್ಬಿಟ್ಟ. ಅಮ್ಮ ಆಯ್ತಲ್ಲ ನಿನ್ ಕೆಲಸ, ಹೋಗ್ತೀನಿ ಶ್ರೀರಾಮಂತ ಮುಂದೆ ಹೊರಟು. ಸಿಂಹಿಕೆ ಎಂಬತಕ್ಕಂತ ರಾಕ್ಷಸಿಯು ಛಾಯಾಗ್ರಾಹಿಣಿ ಅಂದ್ರೆ ತಾನು ಸಮುದ್ರದಲ್ಲಿದ್ದುಕೊಂಡು ಆಕಾಶದಲ್ಲಿ ಓಡಾಡುವ ಪ್ರಾಣಿಗಳ ನೆರಳನ್ನು ಹಿಡಿದು ಎಳೆಯುತ್ತಿದ್ಲಂತೆ. ಮಹಾನುಭಾವನ ಆಗಿರುವ ಮಾರುತಿ ಕೆಳಗಿಳಿದು ಬಂದು ತನ್ನ ಬಲ ಪರಾಕ್ರಮದಿಂದ ಆ ಸಿಂಹಿಕೆ ಎಂಬವಳನ್ನು ಸಂಹಾರ ಮಾಡಿದ. ನೇರವಾಗಿ ಹಾರಿ ಬಂದು ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತ ಶಿವೇಲಾದ್ರಿ ಗಿರಿಯ ಮೇಲೆ ನಿಂತ. ಆ ಗಿರಿಯ ಮೇಲೆ ನಿಂತು ಒಂದು ಸಲ ನೋಡಿದರೆ ತ್ರಿಕುಟಾಚಲ ಗಿರಿಗಳ ಮಧ್ಯದಲ್ಲಿ ಪ್ರಜ್ವಲಾಯಮಾನವಾಗಿ ಕಾಣುತ್ತಿರುವ ಆ ಲಂಕೆಯು ಸ್ವರ್ಣಲಂಕೆ, ಬಂಗಾರದ ಬಣ್ಣದಲ್ಲಿ ಕಂಗೊಳಿಸುತ್ತಿದೆಯಂತೆ. ಮಹಾನುಭಾವನಾದ ಮಾರುತಿ ಆ ಲಂಕಾಪುರವನ್ನು ಪ್ರವೇಶ ಮಾಡಬೇಕು ಅಂತ ಪ್ರವೇಶ ಮಾಡುತ್ತಿದ್ದಾನೆ. ಆ ಕೋಟೆ ಬಾಗಿಲಲ್ಲಿ ಒಬ್ಬ ಹೆಂಗಸು ಕೂತಿದ್ದಾಳೆ. ಆಯಮ್ಮನ ಹೆಸರು ಲಂಕಿಣಿ. ಕಣ್ಣು ಮುಚ್ಚಿಕೊಂಡಿದ್ಲು. ಹನುಮಂತ ನೋಡಿದ, ಇಲ್ಲಿ ಯಾಕೆ ಗಲಾಟೆ ಮಾಡೋದು, ನಾನು ಸುಮ್ಮನೆ ಹೋಗ್ಬಿಡೋಣ ಅಂತ ಸಣ್ಣ ಕೋತಿ ರೂಪ ಹಾಕೊಂಡು ಗುಡುಗುಡುಗುಡುಗುಡುಗುಡು. ಅಯ್ಯಮ್ಮರ್ ಬಾಲ ಹಿಡ್ಕೊಂಡೆ ಅಳದ ಬಿಸಾಡ್ಬಿಟ್ಟು. ಹನುಮಂತ ನೋಡಿದ, ಏನಮ್ಮ ಇದು, ನಾನಿರೋ ಪರ್ಯಂತ್ರವು ನನ್ನನ್ನು ಮೀರಿ ಒಳಗಡೆ ಪ್ರವೇಶ ಮಾಡುವಷ್ಟು ನಿನಗೆ ಸಾಧ್ಯತೆ ಇದೆಯಾ ಕೊಡಗವೇ? ಮಾರುತಿ ಅಂದ, ಅಮ್ಮ ಯಾರಿಗೂ ಸಾಧ್ಯವಿಲ್ಲವೇ, ಹರಿಹರಾದಿಗಳಿಗಳವಲ್ಲ. ಅಮ್ಮ
ಹರಿಹರಾದಿಗಳಿಗೆ ಅಳವಲ್ಲವೋ ಏನೋ ಈ ಪಾಮರನಿಗೆ ಅಳವಮ್ಮ, ಅದ್ ಹೇಗೆ ಹೋಗ್ತೀಯ? ಆಗ ಮಾರುತಿ ಎಂದ, ತಾಯಿ ಯುದ್ಧವನ್ನು ನೀನೇ ಪ್ರಾರಂಭ ಮಾಡು, ನಾನು ರಾಮದೂತನಾದ್ರಿಂದ ಹೆಣ್ಣಾದ ನಿನ್ನ ಮೇಲೆ ಕೈ ಮಾಡುವಂತಿಲ್ಲ. ಆಗ ನನ್ನ ಪೆಟ್ಟನ್ನು ತಿಂದು ಬದುಕ್ತೀಯ ನೀನು ಸಂಭೋತ ಗುರುಗಳು. ಹೀಗಾಗಿ ಬಹುಕಾಲವಾದಾಗ ಮಾರುತಿ ಶ್ರೀರಾಮನಿಂದ ತನ್ನ ಕೈಯನ್ನು ತೆಗೆದು ಮುಷ್ಟಿ ಪೆಟ್ಟದನ್ನು ಕೊಟ್ಟ. ರಕ್ತಕಾರದ ಕೆಳಗೆ ಬಿದ್ದು ಶಾಪಗ್ರಸ್ತಳಾಗಿದ್ದ ಗಂಧರ್ವ ಕನ್ಯೆ ಮೇಲೆದ್ದು ಬಂದು ಹೇಳುತ್ತಿದ್ದಾಳೆ, ಮಾರುತಿ ಇಂದಿಗೆ ಪ್ರಾರಂಭವಾಗುತ್ತಿದೆ ರಾವಣನಿಗೆ ಅವನತಿ, ಇಂದಿಗೆ ಪ್ರಾರಂಭವಾಗುತ್ತಿದೆಯೇ ಅವನಿಗೆ ಅವನತಿ ಎಂಬುದು. ನೀನು ರಾಮ ಕಾರ್ಯಕ್ಕೋಸ್ಕರವಾಗಿ ಹೊರಟವನೇ, ಹೋಗು, ಜಯವಾಗಲಿ ನಿನಗೆ, ವಿಜಯವಾಗಲಿ, ಪ್ರವೇಶ ಮಾಡು. ನುಕ್ಕಿದ ಅಲಂಕಾಭಟ್ಟವನ್ನು ನೋಡುತ್ತಿದ್ದಾನೆ, ಎಡೆ ಎಡೆಗಳಲ್ಲಿ ನೋಡ್ತಾ ಇದ್ದಾನೆ. ಎಲ್ಲಿ ಸೀತಾಮ್ನವರು ಕಾಣಲಿಲ್ಲವಲ್ಲ, ಸೀತಾಮ್ನವರು ಕಾಣಲಿಲ್ಲವಲ್ಲ. ವನ ಪ್ರದೇಶಗಳನ್ನು ಬಿಡದೆ ಅರಮನೆಗಳನ್ನೆಲ್ಲವೂ ನೋಡುತ್ತಾ ಪ್ರಹಸ್ತ ಅಕಂಪ ಮೊದಲಾಗಿರ್ತಕ್ಕಂತಹ ಮಹಾಧೀರರ ಮನೆಯನ್ನೆಲ್ಲ ಹುಡುಕಾಡುತ್ತಾ ಅರಮನೆ ಒಳಗಡೆಗೆ ನುಗ್ಗಿದನಂತೆ. ನುಗ್ಗಿದರೆ ನಾಲ್ಕು ಕಡೆಗಳಲ್ಲಿಯೂ ಪ್ರಜ್ವಲಾಯಮಾನವಾದ ಜ್ಯೋತಿಯನ್ನು ಬೆಳಗಿಸುತ್ತಾ ಅಸಂಖ್ಯಾತವಾದ ರಾಕ್ಷಸ ಕನ್ಯಕೆಯರು ಮದ್ಯಪಾನವನ್ನು ಮಾಡಿ ಅಸ್ತವ್ಯಸ್ತರಾಗಿ ಬಿದ್ದಿರತಕ್ಕಂತಹ ಒಂದು ಶಾಲೆಯನ್ನು ಕಂಡ. ಅದರೊಳಗಡೆ ನುಗ್ಗಿದರೆ ಹತ್ತು ತಲೆಗಳಿಂದ ಕೂಡಿರತಕ್ಕಂಥ ಪ್ರಕಾಶಮಾನನಾಗಿ ಬೆಳಗತಕ್ಕಂಥ ರಾವಣೇಶ್ವರ ಮಲಗಿದ್ದಾನೆ. ಅವನ ಪಕ್ಕದಲ್ಲಿಯೇ ಮಲಗಿದ್ದಾಳೆ ಸತಿ ಮಂಡೋದರಿ. ಮಂಡೋದರಿಯನ್ನು ಕಂಡ ಕೂಡಲೇ, ಹಾ ಮಾತಾ, ಸೀತಾ ಎಂಥ ಕೆಲಸ ಮಾಡಿದೀಯಮ್ಮ ಎಂದು ಬಿದ್ದನು. ಮಂಡೋದರಿಯನ್ನು ಕಂಡು ಸೀತಾ ಎಂದಾಗ ಒಂದು ದೋಷವನ್ನು ಹನುಮಂತ ಸೀತೆಯ ಮೇಲೆ ಹೊರಿಸಿದಂತಾಗಲಿಲ್ಲವೇ? ಆ ಮಹಾನುಭಾವನಾದ ಭಾರತೀಯ ಬ್ರಹ್ಮಚಾರಿಯಾದ್ದರಿಂದ ಅವನು ಎಲ್ಲರನ್ನೂ ಯಾವ ಹೆಣ್ಣು ಮಕ್ಕಳನ್ನು ನೋಡಿದರೂ ತನ್ನ ತಾಯಂತೆ ಭಾವಿಸುವುದು ಸಹಜ. ಅವನಿಗೆ ತಾಯಿಯೇ ಸೀತೆಯಾದ್ದರಿಂದ ಯಾವ ಹೆಣ್ಣನ್ನು ನೋಡಿದರೂ ಸೀತೆ ಎಂದು ಭ್ರಮಿಸ್ತಾನಾದ್ದರಿಂದಲೇ ಇದು ದೋಷವಿಲ್ಲ. ಹಾ ಎಂದು ಕೆಳಗೆ ಬಿದ್ದವನೇನು ಮಾಡಿದರಂತೆ, ಏನು ನಾನು ಮಂಗ ಬುದ್ಧಿ ಮಾಡ್ತಾ ಇದ್ದೀನಲ್ಲ, ಅಲ್ಲ ಎಲ್ಲಾದರೂ ಉಂಟೆ? ಸೀತಾಮ್ಮನವರು ಹಾಗಿದ್ರೆ ಈ ಪಾಪಿಯಲ್ಲಿ ಮನಸೋಲುವುದು ಅಂದ್ರೆ ಅರ್ಥವೇನು ಅಂತ ನೋಡಿದನಂತೆ. ಆ ಪಾದದಲ್ಲಿ ಕಾಕರೇಕಿ ಕಾಣಿಸ್ತು. ಹಾಗಾದ್ರೆ ಸೀತಾಮ್ಮನವರು ಇವರಲ್ಲ, ಎಲ್ಲಿರಬಹುದು ಸೀತಾಮ್ಮನವರು ಅಂತ ಅರಮನೆಯನ್ನೆಲ್ಲ ಸುತ್ತಾಡ್ತಾ ಒಂದು ಸಲ ಹೀಗೆ ನೋಡಿದರಂತೆ, ಅಲ್ಲಿ ಯಾವುದೋ ಒಂದು ವನ ಕಾಣ್ತಾ ಇದೆ, ಹೋಗಿ ನೋಡ್ತೇನೆ ಎಂಬುದಾಗಿ ಹಾರಿ ಆ ವನಕ್ಕೆ ಬಂದು ಒಂದು ದೊಡ್ಡದಾದ ಶಿಂಶುಪಾ ವೃಕ್ಷದ ಮೇಲೆ ಕುಳಿತುಕೊಂಡರಂತೆ. ಆ ಮರದ ಮೇಲೆ ಕುಳಿತುಕೊಂಡು ಹಾಗೆಯೇ ತಲೆಯನ್ನು ಹಾಯಿಸಿ ಕೆಳಗಡೆ ನೋಡಿದರೆ ಮಲಿನಾಂಬರವನ್ನುಟ್ಟು ಕೃಷಳಾದಂತಾವಳಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಪ್ರಜ್ವಲಾಯಮಾನವಾಗಿ ಕಾಣುತ್ತಿರತಕ್ಕಂಥ ಜಗನ್ಮಾತೆ ಸೀತೆ ಕೂತಿದ್ದಾಳೆ. ಪಕ್ಕದಲ್ಲಿ ರಾಕ್ಷಸ ಕನ್ಯೆಗೆಲ್ಲ ಇದ್ದಾರೆ. ಬೆಳಗಾಗುವ ಸಮಯಕ್ಕೆ ಸರಿಯಾಗಿ ಢಮ 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 ಢಮನೆ ಸದ್ದಾಯಿತು. ಅಪಾರವಾದ ಸೈನ್ಯದಿಂದ ಅಡಗೂಡಿ ರಾವಣೇಶ್ವರ ಬಂದುಬಿಟ್ಟ. ಸೀತಾ, ಇಷ್ಟು ಕಾಲವಾದರೂ ನೀನು ನನ್ನ ಮೇಲೆ ಮನಸ್ಸನ್ನು ಮಾಡಿಲ್ಲ. ಅವನಾರೇ ಆ ರಾಮ, ನರಾಧವನಾದ ರಾಮ ಈ ಸಮುದ್ರವನ್ನು ದಾಟಿ ಬರುವುದಂತಿರಲಿ, ಲಂಕಾಪಟ್ಟದ ಒಬ್ಬ ಪ್ರಜೆಯನ್ನು ನೋಡಲು ಸಾಧ್ಯವಿಲ್ಲ. ನಶ್ವರವಾದ ಈ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ, ನನ್ನವಳಾಗಿ ಸಮಸ್ತ ಸುಖ ಭೋಗಗಳನ್ನು ಅನುಭವಿಸ್ತಾ ಸುಖದಿದ್ದಿರು. ಆಗ ಜಗನ್ಮಾತೆಯಾಗಿರತಕ್ಕಂಥ ಸೀತಾದೇವಿ ತನ್ನ ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಮಾತನಾಡುತ್ತಿದ್ದಾರೆ. ನೀಲಮೇಘ ಶ್ಯಾಮನಾದ ನನ್ನೊಡೆಯನಾದ ರಾಮನೇ ನನಗೆ ಧಾಮನಲ್ಲದೆ ನಿನ್ನಂಥ ಅವರೆಲ್ಲರೂ ನನಗೆ ಹುಲ್ಲು ಕಟ್ಟಿಗೆ ಸಮಾನ. ನಿನ್ನನ್ನು ಮಾತನಾಡುವುದಾದರೆ ಒಂದು ಕ್ಷೀಣವಾದ ಒಂದು ತುಚ್ಛವಾದ ಒಂದು ತೃಣಕ್ಕೆ ಸಮಾನವಾಗಿ ಕಾಣುತ್ತಿದ್ದೇನೆ. ನಿತ್ಯನು ಸದ್ಯನು ಪರಿಪೂರ್ಣನೂ ಆಗಿರುವ ನನ್ನೊಡೆಯನಾದ ರಾಮನಲ್ಲಿ, ಅನಿತ್ಯನು ಕಾಮಾಂಧನು ಪಾಪಿಯಾಗಿರುವ ನೀನಲ್ಲಿ ಎಂಬುದಾಗಿ ಹುಲ್ಲು ಕಡ್ಡಿಯನ್ನು ಹಿಡಿದು ಮಾತನಾಡುತ್ತಿದ್ದನಂತೆ. ಕೂಡಲೇ ಈ ರಾವಣನಿಗೆ ಸಿಟ್ಟು ಬಂದಿದೆ. ಹಾಗಾದರೆ ನನ್ನ ಮಾತನ್ನು ಮೀರಿ ನಡೆಯುವುದಾದ್ರೆ ನೋಡೆಂಬುದಾಗಿ ಕೈಗವರು ಇಲ್ಲ. ಮಂಡೋದರಿ ಬಂದು ಕೈ ಹಿಡಿದು, ಸಾಲದೆ ಈಗಾಗಿರುವ ಅನರ್ಥ, ಈ ಅನರ್ಥದ ಮೇಲೆ ಇನ್ನೂ ಅನರ್ಥವೇ, ನೀನು ಮರ್ತು ಹೋಗ್ಬಿಟ್ಟಿದ್ದೀಯಾ ಅಂತ ಕಾಣುತ್ತೆ, ನಡೇ ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಟ್ರ. ಜನಕ ರಾಜನ ಮಗಳು ದಶರಥನ ಸೊಸೆ ಸೀತೆ ನಿನಗೆ ದುರ್ಗತಿ ಬಂತೆ, ರಾಮನಿಂದ ದೂರಾದ ಮೇಲೆ ಬೇಡ ಈ ಬಾಳು. ಮೆಲ್ಲನೆ ಎದ್ದು ಆ ಶಿಂಶುಪ ಮರದಡಿಯಲ್ಲಿ ನೋಡುತ್ತಾ ನೋಡುತ್ತಾ ಅಲ್ಲೊಂದು ರೆಂಬೆಯನ್ನು ನೋಡಿ ತನ್ನ ನೀಳವಾದ ತಲೆ ಕೂದಲನ್ನು ಕಂಠಕ್ಕೆ ಬಿಗಿದು ಆ ಮರಕ್ಕೆ ತಾನು ಜೋತು ಹಾಕಿ ಪ್ರಾಣವನ್ನು ಬಿಡಬೇಕು ಎಂದು ಬಿಗಿಯುತ್ತಿದ್ದಾಳು. ಹನುಮಂತ ನೋಡಿದ, ರಾಮ್ 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 ರಾಮ್, ಏನ್ ಮಾಡ್ಲಿ ನಾನೀಗ, ಅಯ್ಯೋ ಏನು ಮಾಡ್ಲಿ ನಾನೀಗ, ತಾಯಿ ಅನರ್ಥವನ್ನೇ ಮಾಡುತ್ತಿದ್ದಾಳೆ. ಅಮ್ಮ ಎಂದು ಹಾರಲೆ ಕಂಡೊಡನೆ ರಕ್ಕಸರೆಂದು ಬೆದರು ಓಡುವಳೋ ಏನು.
ಮಹಾನುಭಾವನಾದ ಮಾರುತಿ ತಕ್ಷಣ ಎಂದ, ರಾಮಕುಶಲೀ ಭವ. ಬಿಗಿಯುತ್ತಿದ್ದ ಸೀತೆ ಯಾರು? ರಾಮನ ಕ್ಷೇಮ ಸಮಾಚಾರವನ್ನು ಹೇಳ್ತಿರೋರು ಯಾರು? ಅಹಂ ಶ್ರೀರಾಮ ಸಂದೇಶಿ ರಾಮಕುಶಲೀ ಭವ. ನಾನು ರಾಮನ ಕಡೆ ಸಂದೇಶವನ್ನು ತಂದಿದ್ದೇನೆ, ರಾಮದೇವನ ಕ್ಷೇಮ. ಯಾರು ಅನ್ನುವಾಗ ಮರದ ಮೇಲಿದ್ದಂತ ಮಾರುತಿಯು ಥಟ್ಟನೆ ದೂರದ ಕೈಗಳನ್ನು ಜೋಡಿಸಿದೆ. ನಾನು ರಾಮದೂತನಮ್ಮ, ಕೇಳು ರಾಮಚರಿತೆಯನ್ನ ಎಂದು ಹೇಳಿ ಸೀತಾದೇವಿಯನ್ನು ಮದುವೆ ಮಾಡಿಕೊಂಡು ಕಾಡಿಗೆ ಬಂದು ಕಾಂಚನ ಮೃಗವನ್ನು ಸೀತಾ ಬಯಸಿ ಮಾರೀಚನಿಂದ ತಾನು ಮೋಸ ಹೊಂದಿದ ಕಥೆಯವರೆಗೂ ಲಕ್ಷ್ಮಣದೇವರ ರಾಮಾಯಣವನ್ನು ಹೇಳ್ತಾರೆ. ಸೀತಾಮ್ಮನವರು ಹೇಳ್ತಾರಪ್ಪ, ಇದು ಎಲ್ರಿಗೂ ಗೊತ್ತಿರೋ ಕತೆ ಕಾಣು. ನೀನು ರಾಮನ ಕಡೆಯವನ? ಹೌದಮ್ಮ, ನಾನು ರಾಮದೂತ. ನೀ ರಾಮದೂತನೇ ಆಗಿದ್ರೆ ಎಲ್ಲಿ ರಾಮನ ವರ್ಣನೆ ಮಾಡು? ದಶರಥ ಪ್ರಮೇಯಂ ಆಜಾನುಬಾಹು ಶ್ರೀರಾಮಂ ದಶರಥ ಪ್ರಮೇಯಂ ಆಜಾನುಬಾಹು ಅರವಿಂದ ತಡಾಯತ ಪಿತಾಪತಿಂ ರಘುಕುಲಾನ್ವಯ ರತ್ನ ದೀಪಂ ರಾಮಂ ವಿಷಾಚರನಾಶಕರಂ. ರಾಮನೆಂಥ ಗೆಲುವನೇಗಮ್ಮಯ್ಯ. ಸೀತಾಮಾತೆ ಹಾಗೇ ನೋಡುತ್ತಿದ್ದಂತೆ ಬಹಳ ಪ್ರೀತಿಯಿಂದ ಆ ಮಾರುತಿಯನ್ನು ನೋಡಿದ್ದೆ. ಅಯ್ಯ, ರಾಮನ ವರ್ಣನೆ ಏನು ಮಾಡಿದೆ, ಇನ್ನೇನು ವಿಚಾರ? ಅಮ್ಮ, ರಾಮದೇವರು ನಿನಗೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಎಂದು ರಾಮದೇವರು ಹೇಳಿದ ವಿಚಾರಗಳನ್ನೆಲ್ಲವನ್ನು ಹೇಳಿ ಗುರುತಾಗಿ ಇದ ನೋಡು ಮಾತ, ನಿನಗೆ ಗುರುತಾಗಿ ಕಳಿಸಿದ್ದಾನೆ ಈ ಮುದ್ರಿಕೆಯನ್ನ ಎಂಬುದಾಗಿ ಉಂಗರವನ್ನು ತೆಗೆದ. ಆ ತಾಯಿ ಉಂಗರವನ್ನು ತೆಗೆದುಕೊಂಡು ಕಣ್ಣು ಗೊತ್ತುಕೊಂಡು ಹೇಳ್ತಾಳೆ, ಉಂಗುರಮ ರಾಮ ವೇಲ ವೆಲಿಸೇ ಉಂಗುರಮ. ಹೇ ಉಂಗುರವೇ, ನಿನಗಿರುವ ಪವಿತ್ರತೆಯನ್ನು ನಾನು ಎಷ್ಟು ಕೊಂಡಾಡಲಿ, ಸರ್ವದಾ ರಾಮನ ಬೆರಳಿನಲ್ಲಿದ್ದೆ. ಮಾರುತಿ ಮಾರುತಿ, ನನಗೆ ಬಹಳ ಸಂತೋಷವಾಯಿತು ಕಣಪ್ಪ. ನನಗೆ ನನ್ನ ಪತಿಯ ಕಡೆಯಿಂದ ಬಂದವರು ಎಂದಾಗ ಅಪ್ಯಾಯಮಾನವಾಗಿದೆ. ಹೋಗಿ ಹೇಳು, ಒಂದು ತಿಂಗಳೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳು. ಅಮ್ಮ, ನಾನು ಹೋಗಿ ನಿನ್ನನ್ನು ನೋಡಿದ್ದಕ್ಕೆ ಗುರುತು. ಇದ ನೋಡೆಂಬುದಾಗಿ ತನ್ನ ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಟಿದ್ದಂತ ಆಭರಣದಲ್ಲಿ ಅಭಿಜ್ಞಾನ ಚೂಡಾರತ್ನ ಅಂದರೆ ತಲೆಯ ಮೇಲೆ ಧರಿಸುವ ರತ್ನವನ್ನು ತೆಗೆದು ಕೈಕೊಟ್ಟು, ಆ ರಕ್ತವನ್ನು ಕೈಯಲ್ಲಿ ತೆಗೆದುಕೊಂಡಿದ್ದೆ. ಮಾರುತಿ ಕಣ್ಣಿಗೆ ಹೊತ್ತುಕೊಂಡಿದ್ದೆ ಸಂತ ಕೃಷ್ಣ. ಇದು ಒಂದನೇ ಮಂಗಳವಾಗಲಿ. ಹೋಗಿ ಬಂದಿದೆ ಬಂದ್ರ, ಒಂದು 10,000 ರಾಕ್ಷಸರು ಬಂದರಂತೆ. ಬಂದ ಕೂಡಲೇ ಈ ಮಹಾನುಭಾವನಾದ ಮಾರುತಿ ರಾಮ ಒಳ್ಳೆ ಅವಕಾಶ ಸಿಕ್ಕಿದೆಂಬುದಾಗಿ ಹಾರವರ ಮೇಲೆ ಬಿದ್ದು ಕೈಯಲ್ಲಿ ಸಿಕ್ಕಿದವರನ್ನಲ್ಲೇ ಕುಟ್ಟಿ, ಪಾದದಡಿಯಲ್ಲಿ ಸಿಕ್ಕಿದವರನ್ನಲ್ಲೇ ಮೆಟ್ಟಿ, ಪಾದದಲ್ಲಿ ಕೆಲವರನ್ನ ಬಾಲದಲ್ಲಿ ಸುತ್ತಿ ಅವರನ್ನ ಒಂದು ಸಲ ಕುಟ್ಟಿ ಮೇಲೆ ಅವ್ರು ರಾತ್ರಿ ಹೋದವರು ಬೆಳಗ್ಗಂಜಾವ ಬಂದ್ರಂತೆ ಲಂಕಾಪಟ್ಟಣಕ್ಕೆ ವಾಪಸ್. ರಾವಣನ ಒಡ್ಡೋಲಗದಲ್ಲಿ ದಪ 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 ದಪನೆ ಬಿದ್ದರು. ಕಾಲು ಮುರ್ಕೊಂಡು ಬಂದ್ರು. ರಾವಣ ಕೇಳಿದ, ಏನೋ ಇದು ಸ್ವಾಮಿ, ಒಂದು ಕಪಿ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಕಾಡಿನಲ್ಲಿ ಸ್ವಾಮಿ. ಏನು ಮಾಡಿದೆಯೋ, ಅಶೋಕವನವನ್ನೆಲ್ಲ ಹಾಳು ಮಾಡಿದೆ, ಫಲಭರಿತವಾದ ವೃಕ್ಷಗಳನ್ನೆಲ್ಲವನ್ನು ಕಡಿಮಿದೆ, ನವರತ್ನಮಣಿ ಖಚಿತವಾದ ಮಂಟಪಗಳನ್ನು ತನ್ನ ಪಾದದಿಂದ ಒತ್ತು ಕಡಿಮಿದೆ, ಸ್ವಾಮಿ ನಿರ್ಮಲವಾದ ಸರೋವರವನ್ನೆಲ್ಲವನ್ನು ಕೆದರಿ ಅದನ್ನು ನೋಡಲು ಕೆಸರಾಗಿ ಮಾಡಿದೆ. ನೀವು ಸುಮ್ಮನಿದ್ರ ಇರಲಿಲ್ಲ ಸ್ವಾಮಿ. ಮತ್ತೇನು ಮಾಡಿದ್ವಿ, ಹೊಡೆದಾಡಕ್ಕೆ ಹೋದ್ವಿ. ಏನಾಯಿತು, ಅದು ಬಾಲದಲ್ಲಿ ಕಟ್ಟಿ ನಮ್ಮನ್ನು ಮೇಲೆ ಕಳಿಸ್ತು, ಈಗಲೇ ಕೆಳಗೆ ಬಂದಿದ್ದು ನಾವು. ಹೆಪ್ಪಾಪಿಗಳೇ, ಒಂದು ಕಪಿಯನ್ನು ಹಿಡಿಯಲು ನೀವು ಅಸಮರ್ಥರೇ. ಪಪ್ಪ ಅಂದ, ಸ್ವಾಮಿ ಅದನ್ನು ಹಿಡಿದು ಬಿಡಬಹುದು ಸ್ವಾಮಿ, ಅದೇನು ನಮ್ಗೆ ಕಷ್ಟವಲ್ಲ, ಆದ್ರೆ ಅದರ ಬಾಲ ಇದೆ ನೋಡಿ, ಅದನ್ನು ಹಿಡಿಯೋಕ್ಕಾಗಲ್ಲ. ಆ ದೇದಿಪ್ಯವಾರ ಪ್ರಕಾಶನಾಗಿ ಕುಳಿತಿರುವ ರಾವಣ ಇವನನ್ನು ಕಂಡು ಅವನನ್ನು ಕೂತ್ಕೊಳ್ಳೋದಕ್ಕೆ ತನ್ನ ಕಾಲು ಪೀಠ ಹೊಂದಿತ್ತು. ಪಟ್ಟಣದ್ದು ಹೊರು ನಗುತ್ತಾನೆ ಮಾರುತಿ. ಒಂದು ಸಣ್ಣ ದ್ವೀಪಕ್ಕೆ ರಾಜ ನೀನು, ಆ ಸಮುದ್ರ ಮಧ್ಯದಲ್ಲಿರೋ ಈ ಲಂಕಾಪುರಿ ಅನ್ನೋ ದ್ವೀಪಕ್ಕೆ, ಒಂದು ರಾಜ್ಯಕ್ಕೆ ರಾಜ ನೀನು. ನಾನು ಸಮಸ್ತ ಭುವನ ಬ್ರಹ್ಮಾಂಡಕ್ಕೆ ಒಡೆಯನಾದ ಆ ನಾರಾಯಣನ ದೂತ. ನಾನು ನಿನ್ನ ಕಾಲ್ಪೀಠದ ಮೇಲೆ ಕೂತ್ಕೊಳ್ಳೆ, ಸ್ವಂತ ಸಿಂಹಾಸನ ಇದೆ ಎಲ್ಲಿ ನೋಡು. ರಾಮ 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 ಅಂದರೆ ಆ
ಆ ಮಾರುತಿಯ ಬಾಲ ಸುತ್ತಿದಂತೆ ದೇವಸ್ಥಾನದ ಗೋಪುರದಂತೆ ಆ ರಾವಣನ ಸಿಂಹಾಸನಕ್ಕಿಂತಲೂ ಎತ್ತರವಾಯಿತು. ಹಾರಿ ಮೇಲೆ ಕೂತ ರಾವಣ ಹೀಗೆ ನೋಡುತ್ತಿದ್ದವನು ಹೀಗೆ ನೋಡೋ ಹಂಗಾಯ್ತು. ಯಾರು ನೀನು? ನಾನೇ ರಾಮದೂತ. ರಾಮದೂತ ನನ್ನ ಹನುಮಂತ ಎಂದ ಕರೀತಾರೆ ರಾಮದಾಸ ನಾನು. ಅಯ್ಯ ನೀನು ಯಾರು? ರಾವಣ ಅಂತ. ನಾನೇ ನಾನೇ ರಾವಣ. ಇವನಿಗೇನಾದರೂ ಶಿಕ್ಷೆ ಮಾಡಿ ಕಳಿಸು. ಶಿಕ್ಷೆ ಎಂದರೆ ಪಕ್ಷಿಗಳಿಗೆ ರೆಕ್ಕೆಯೇ ಮುಖ್ಯ, ಈ ಕಪಿಗೆ ಬಾಲವೇ ಮುಖ್ಯ. ಯಾರಲ್ಲಿ? ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ. ಮಾರುತಿ ಎಂದ ಹಚ್ಚಿ ಹಚ್ಚಿ. ನೀವು ಹಚ್ಚುವುದು ನನ್ನ ಬಾಲಕ್ಕಲ್ಲ, ನಿಮ್ಮ ಕುಲಕ್ಕೆ ಹಚ್ಚಿ ಎಂದಾಗ ಜೀರ್ಣವಾದ ವಸ್ತ್ರಗಳನ್ನೆಲ್ಲವೂ ತಂದು ಬಾಲಕ್ಕೆ ಸುತ್ತಿದನಂತೆ. ಸುತ್ತಿದಾಗ ತೈಲದ ಲದ್ದಿ ಬೆಂಕಿಯನ್ನು ಹಚ್ಚಿದರು. ಬಗ 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 ಆ ಉರಿವ ಬೆಂಕಿಯನ್ನು ಮೊದಲು ರಾವಣನ ಮುಖಕ್ಕಿಂತ ಹಾರಿ ಹೊರಟ. ಎಳತರುತ್ತಿರುವ ರಾಕ್ಷಸರು ಇವನನ್ನ ಊರೆಲ್ಲ ಮೆರವಣಿಗೆ ಮಾಡಿಸೋಣ ಅಂತ ಡಮ 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 ಠಗ ಠಗನೆ ಉರಿಯುತ್ತಿರುವ ಬೆಂಕಿಯಿಂದ ಒಂದು ಸಲ ಲಂಕಾಪಟ್ಟಕ್ಕೆಲ್ಲ ಬೆಂಕಿ ಹಚ್ಚಿದವು. ಎಲ್ಲೆಲ್ಲಿ ಬೆಂಕಿ ಹಚ್ಚಿದ್ರಲ್ಲೆಲ್ಲ ಉರಿತಾ ಇದೆ. ಇಲ್ಲ ಅನುಮಾನ ಬರ್ಬೋದು, ಏನ್ ಬೆಂಕಿ ಹಚ್ಚಿದ ಕೂಡ ಇಟ್ಕೊಂಡ್ಬಿಡ್ತದೆ ಏನ್ರಿ? ಇಲ್ಲಿ ತಂದೆ ಮಕ್ಕಳು ಇಬ್ರು ಸೇರ್ಕೊಂಡ್ಬಿಟ್ರು. ತಂದೆ ಯಾರು? ವಾಯುದೇವ. ಮಗ ಬೆಂಕಿ ಹಚ್ಚೋದು, ಅಪ್ಪ ಗಾಳಿ ಬೀಸೋದು. ಪ್ರಹಸ್ತನ ಮನೆಯನ್ನ, ಅಕಂಪನ ಮನೆಯನ್ನ, ಅಗ್ನಿರೋಮನ ಮನೆಯನ್ನ, ಎಲ್ಲ ರಕ್ಕಸರ ಮನೆಯಲ್ಲೆಲ್ಲ ಧಗ 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 ಧಗದೆ ಉರಿಸ್ತಾ ಇದ್ದಾನಂತೆ. ಬಾಲವನ್ನು ನೋಡ್ತಾನೆ, ಬಾಲದಲ್ಲಿ ಬೆಂಕಿ ಇಲ್ಲ. ಕಾರಣ ಏನು ಅಂದ್ರೆ ಮಾರುತಿಗೆ ಬೆಂಕಿ ಹಚ್ಚಿದ್ರು ಎಂದ ಕೂಡಲೇ ರಕ್ಕಸರೋಡಿ ಬಂದು ಸೀತೆಗೆ ಹೇಳಿದರಂತೆ, ನೀನ್ ಯಾರೋ ಆ ಕೋತಿ ಜೊತೆಲಿ ಮಾತಾಡ್ತಾ ಇದ್ದಲ್ಲ, ಆ ಕೋತಿ ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಆಗ ಆಯಮ್ಮ ಅಲ್ಲೇ ಕೈಗಳನ್ನು ಜೋಡಿಸಿದರಂತೆ. ಅಯ್ಯೋ, ರಾಮನ ಸಂದೇಶವನ್ನು ತಂದು ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿದ ನನ್ನ ಮಗನ ಬಾಲಕ್ಕೆ ಬೆಂಕಿ ಹಚ್ಚಿದಂತೆ. ಯಜ್ಞೇಶ್ವರ, ನಾನು ಅನವರತ ನನ್ನ ಗಂಡನನ್ನೇ ದೇವರು ಎಂದು ನಾನು ಭಾವಿಸಿರುವುದು ಸತ್ಯವಾಗಿದ್ರೆ ಆ ನನ್ನ ಮಗನಾಗಿರುವ ಮಾರುತಿಯ ಬಾಲಕ್ಕೆ ಬೆಂಕಿ ತಾಕಿದರೂ ಯಾವ ವಿಧವ ನೋವಾಗದಿರಲಿ. ಆಗ ಹೀಗು ರೀತಿದ್ದಲ್ಲ ಬೆಂಕಿ, ಅದು ಹೋಗಿ ಚಕ್ರಾಕಾರವಾಗಿ ಬಾಲವನ್ನು ಸುತ್ತಾ ಇತ್ತು. ಅಯ್ಯೋ, ನನ್ನ ತಾಯಿ ಇದ್ದಾಳಲ್ಲ ಈ ಲಂಕೆಯಲ್ಲಿ, ಲಂಕೆಯೇ ಬೆಂಕಿ ಹಚ್ಚಿದಳಲ್ಲ ರಾಮ ಅಂದ. ಆಗ ಗಗನದಲ್ಲಿ ಸಂಚಾರ ಮಾಡತಕ್ಕಂತಹ ಗಂಧರ್ವರು ಹೇಳುತ್ತಿದ್ದಾರೆ, ಮಾರುತಿ ಎಲ್ಲರ ಪಾಪವನ್ನು ತೊಡೆಯಬಹುದಾದಂತಹ ಪಾವನ ಮೂರ್ತಿಯಾದ ಜಾನಕಿಯನ್ನು ಬೆಂಕಿ ತೊಡುವುದಂದ್ರ ಅರ್ಥವೇನು? ಆ ತಾಯಿ ಆ ಅಶೋಕವನದಲ್ಲಿ ಸುರಕ್ಷಿತವಾಗಿದ್ದಾಳೆ. ಹಿಂತಿರುಗೂ, ಆ ಬಾಲವನ ತಂದು ಸಮುದ್ರದಲ್ಲಿ ಹತ್ತಿ ಚೂಡಾಮಣಿಯನ್ನು ಭದ್ರವಾಗಿಟ್ಟುಕೊಂಡು ಶ್ರೀರಾಮ ಹಾರಿದ. ಹಾರಿ ಬರ್ತಾ ಇದ್ದಾನೆ ಮಾರುತಿ. ಈ ಮಹೇಂದ್ರಗಿರಿ ಹತ್ರ ಕೂತಿದ್ರು ಜಾಂಬುವತ್ರಿ ಇವರೆಲ್ಲ ನೋಡಿದ್ರು. ಅದೋ ಅದೋ ಸೂರ್ಯ ಕೆಳಗಿಳಿದು ಬರ್ತಾ ಇದ್ದಾನೆ. ಏನೋ ಗ್ರಹಚಾರ ನಮಗೆ ಅಂದರೆ ಜಾಂಬುವಂತರಂದ್ರು ಸೂರ್ಯನಲ್ಲ ಕಾಣಪ್ಪ. ಆ ಮಹಾನುಭಾವನಾದ ಮಾರುತಿ ವಿಜಯೋತ್ಸವದಿಂದ ಹಿಂತಿರುಗುತ್ತಿದ್ದಾನೆ. ಹಾಗನ್ನೋದ್ರೊಳಗ ಹಾಗೆ ಮಾರುತಿಯು ಥಟ್ಟನೆ ಬಂದಿಳಿದಿದ್ದಾನೆ. ತಾತ, ಸೀತಾಮ್ನವ್ರನ್ನ ಕಂಡೆ? ಹಾ, ಸೀತಾಮ್ನವ್ರನ್ನ ಕಂಡಿಯಾ? ಕಂಡಿಯಾ ಸೀತಾಮ್ನವ್ರನ್ನ? ಬೇಗ ನಡೀರಿ, ಹೋಗಿ ಸಮಾಚಾರ ತಿಳಿಸಿಬಿಡೋಣ. ಎಲ್ಲರೂ ಹಿಂತಿರುಗಿ ಬರ್ತಿದ್ದಾರೆ. ರಾಮದೇವರು ಈ ಕಪ್ಪೀರನ್ನೆಲ್ಲ ನೋಡಿ ಆಹಾ ಏನು ಉತ್ಸಾಹ ಇವರಿಗೆ. ಸೀತೆಯನ್ನು ನೋಡಿದವ್ರು ಯಾರೋ, ಈ ಹೇಳೋರು ಯಾರೋ, ನೋಡೋಣ ಅಂದ್ರೆ ಒಬ್ಬ ಅಂದ, ಇಲ್ಲ ಇಲ್ಲ ನಾನ್ ನೋಡಿದೆ, ಸೀತಮ್ಮನವರು ರಾವಣನ ಅರಮನೆಯಲ್ಲೇ ಇದ್ರು. ಇವ್ರು ಮಾತನಾಡುವಾಗ ರಾಮದೇವರು ಏನ್ ಮಾಡಿದ್ರು, ಹಾಗಾದ್ರೆ ನೀವೆಲ್ಲ ಸೀತೆ ನೋಡಿದ್ರ? ನೋಡಿದೆ ಸ್ವಾಮಿ. ಸೀತೆ ಹೇಗಿದ್ಲು? ಹನುಮಂತ ನೀನೇ ಹೇಳೋ. ವಿವರವನ್ನು ಕೇಳಿದ ಕೂಡಲೇ ಎಲ್ಲರೂ ಹಿಂತಿರುಗಿದರಂತೆ. ಆಗ ಮಾರುತಿ ಮುಂದಕ್ಕೆ ಬಂದ, ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಸ್ವಾಮಿ ಮಾತೆ ಬಹುವಿಧದ ದುಃಖದಲ್ಲಿ ತಪ್ಪಲು ತಾನಾಗಿ ರಾಮ 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 ಎಂದು ನಿನ್ನನ್ನೇ ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದಾಳೆ ನನ್ನಪ್ಪ. ನಿನ್ನ ಸಂದರ್ಶನವಿಲ್ಲದೆ ಇನ್ನು ಬಾಳುವುದು ಕಷ್ಟ. ಒಂದು ತಿಂಗಳೊಳಗಾಗಿ ನೀನು ಕರೆತರಲಿಲ್ಲ ಎಂದರೆ ಮಾತೆಯಾದ ಸೀತಾದೇವಿ ತಾನು ಜೀವಂತಳಾಗಿರುವುದಿಲ್ಲ ಎಂದು ನಿನಗಪ್ಪಣೆಯನ್ನು ಹೇಳಿದ್ದಾಳೆ. ಮಾರುತಿ ಸೀತೆ ಗುರುತೇನಾದರೂ ಸ್ವಾಮಿ ಇದೋ ಅಂತ ತನ್ನ ಸ್ವಂತದಿಂದ ಅಭಿಜ್ಞಾನ ಚೂಡಾರತ್ವವನ್ನು ತೆಗೆದು ಹೀಗಿಟ್ಟನು. ಇಲ್ಲೊಂದು ವಿಶೇಷ ಏನು ಅಂದರೆ, ಸ್ವಾಮಿ ನಾನು ಸಮುದ್ರ ಹಾರದೆ ಆ ರಾಕ್ಷಸರನ್ನೆಲ್ಲ ಕೊಂದೆ, ಆಮೇಲೆ ಆ ಲಂಕಾಪಟ್ಟಣದಲ್ಲಿರ್ತಕ್ಕಂಥ ರಾಕ್ಷಸರಿಗೆಲ್ಲ ಧ್ವಂಸ ಮಾಡಿಬಿಟ್ಟೆ, ನಾನು ಹಂಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ತನ್ನನ್ನು ತಾನು ಹೊಗಳಿಕೊಳ್ಳಿಲ್ಲವಂತೆ.
ಸೀತೆಯನ್ನು ಕಂಡೆ, ಜಗನ್ಮಾತೆಯನ್ನು ಕಂಡೆ, ಆ ತಾಯಿ ಹೇಳಿದ್ದನ್ನು ನಿನಗೆ ಹೇಳಿದೆ, ಇದು ಸ್ವೀಕರಿಸು ಎಂದಾಗ ಆ ರಾಮದೇವರು ಅಭಿಜ್ಞಾನ ಚೂಡಾರತ್ವವನ್ನು ಕೈಗೆ ತೆಗೆದುಕೊಂಡು, ಮಾರುತಿ ನಿನಗೆ ನಾ ಕೊಡಲು ನನ್ನಲ್ಲೇನು ಉಳಿದಿಲ್ಲ, ಏಕೆಂದರೆ ನನ್ನ ರಾಜ್ಯ ಎಲ್ಲ ಭರತನಿಗೆ ಕೊಟ್ಟು ಬಿಟ್ಟಿದ್ದೀನಿ, ನನ್ನಲ್ಲಿ ಇರಬಹುದಾಗಿರ್ತಕ್ಕಂತ ಎಲ್ಲ ವಿಧವಾದ ಸಂಪತ್ತಿಗಿಂತಲೂ ಒಂದು ದೊಡ್ಡದಾದ ಸಂಪತ್ತನ್ನು ಕೊಡ್ತೇನೆ, ಅದ್ಯಾವುದು ಎಂದರೆ ಬಾ ನನ್ನನ್ನು ಆಲಂಗಿಸು, ಬಾ ನನ್ನನ್ನು ಆಲಂಗಿಸು ಅಂದಾಗ ಮಾರುತಿ ಅಂತಾನೆ, ಸ್ವಾಮಿ ನಾನು ಹೌದು ತಮ್ಮ ಮುಂದಕ್ಕೆ ಕಲಿಯುಗದ ಬ್ರಹ್ಮ ಪದವಿಯನ್ನು ಕೊಡುತ್ತಿದ್ದೇನೆ ಬಾ ಎಂದು ಬಾಚಿ ತಬ್ಬಿದನಂತೆ ಆಲಿಂಗನವನ್ನು ಮಾಡಿದ್ದಾನೆ. ರಾಮದೇವರು ಅವರನ್ನು ಬಾಚಿ ತಬ್ಬಿ ಪಕ್ಕದಲ್ಲಿ ತಿರುಗಿ ಹೇಳುತ್ತಿದ್ದಾರೆ, ಸುಗ್ರೀವ ಬೇಗನೆ ಸೈನ್ಯಕ್ಕೆಲ್ಲ ನೀನು ಆಜ್ಞೆಯನ್ನು ಮಾಡು, ಎಲ್ಲರೂ ಸಿದ್ಧರಾಗಲಿ, ನಾವು ನಾಳೆ ಈ ದಿವಸವೇ ಇಲ್ಲಿಂದ ಪ್ರಯಾಣವನ್ನು ಮಾಡಿ ಲಂಕಾಪುರವನ್ನು ಸೇರೋಣ, ಆ ಲಂಕಾಪುರದಲ್ಲಿ ಸೇರಿ ಸೀತೆಯ ಎಲ್ಲ ವಿಧವಾದ ಬಂಧವನ್ನು ಮುಕ್ತರನ್ನಾಗಿ ಮಾಡಿ ಸೀತೆಯನ್ನು ಕರೆತರುವ ಪ್ರಯತ್ನವನ್ನು ಮಾಡೋಣ, ಈ ಶುಭ ಸೂಚನೆಯು ನಾಡಿಗೆಲ್ಲ ಅರುಹುವಂತಾವನಾಗು ಎಂಬುದಾಗಿ ತಾನು ಅಪ್ಪಣೆಯನ್ನು ಕೊಡಿಸಿದಾಗ ಸಮಸ್ತ ಸೈನಿಕರೆಲ್ಲರೂ ಕೂಡ ಸೀತಾಮಾತೆಯನ್ನು ಕಾಣುವ ಸಂತೋಷದಲ್ಲಿ ಉದ್ಯುಕ್ತರಾಗಿದ್ದಾರೆ. ಜಗದೊಡೆಯನಾದ ಶ್ರೀ ರಾಘವರಿಗೆ ಸೀತಾಮಾತೆಯಾಗಿರ್ತಕ್ಕಂಥ ಅವರು ಇತ್ತ ಅಭಿಜ್ಞಾನ ಚೂಡಾರತ್ವವನ್ನು ಒಪ್ಪಿಸಿದ ಮೇಲೆ ರಾಘವರ ಚಿರಂಜೀವಿ ಪಟ್ಟವನ್ನು ಕೊಟ್ಟು ಒಂದು ಮಾಸದ ಅವಧಿಯೊಳಗಾಗಿ ಸೀತೆಯ ಸಂರಕ್ಷಣ ಭಾರವನ್ನು ವಹಿಸಿಕೊಳ್ಳಲೇಬೇಕು ಎಂದು ಒತ್ತಾಯಿಸಿದಾಗ ರಾಮದೇವರು ಸುಗ್ರೀವನ ಕಡೆಗೆ ತಿರುಗಿ ಹೇಳಿದರಂತೆ, ಸುಗ್ರೀವ ಇದು ಒಳ್ಳೆಯ ಕಾಲ, ಸೂರ್ಯನು ನಡುನೆತ್ತಿಯಲ್ಲಿರುವ ಸಂದರ್ಭ, ಈ ಫಲ್ಗುಣಿ ನಕ್ಷತ್ರದಲ್ಲಿ ನಾವು ಮುಂದೆ ಪ್ರಯಾಣವನ್ನು ಮಾಡಿದರೆ ಎಲ್ಲವೂ ಶುಭ ಸೂಚಕವಾಗಿ ಇರುವುದರಿಂದ ನಮ್ಮ ಕಾರ್ಯ ಜಯವಾಗುತ್ತೆ ಅನ್ನುವುದರಲ್ಲಿ ಯಾವ ವಿಧವಾದ ಸಂದೇಹವಿಲ್ಲ, ಬೇಗ ಎಲ್ಲ ಸೈನಿಕರಿಗೂ ಆಜ್ಞೆಯನ್ನು ಮಾಡು, ನಾವು ದಕ್ಷಿಣ ದಿಕ್ಕಿಗೆ ಲಂಕೆಗೆ ನಾವು ಪ್ರಯಾಣವನ್ನು ಬೆಳೆಸಬೇಕಾದ್ದರಿಂದ ಎಲ್ಲರನ್ನು ಹೊರಡಲು ಅನುಜ್ಞೆಯನ್ನು ಕೊಡು, ಹಾಗನ್ನುವಾಗ ಎಲ್ಲರೂ ಸಿದ್ಧರಾಗಿ ನಡೆಯಿರಿ, ನಳ ನೀಳ ವಿವಿಧ ಮೈಂದ ಸುಷೇಣ ನೀಲ ದಧಿಮುಖ ಕೇಸರಿ ಎಲ್ಲರೂ ಹೊರಡಿ. ರಾಮಾಜ್ಞೆಯಾದ ಕೂಡಲೇ ಅಂಗದ ಸುಗ್ರೀವ ಜಂಬುವಂತ ಆಂಜನೇಯಾದಿಗಳು ರಘುವೀರ ಸಮರ್ಥ ಶ್ರೀರಾಮನನ್ನು ಮುಂದಿಟ್ಟುಕೊಂಡಿದ್ದೆ ನೇರವಾಗಿ ಹೊರಟುಬಿಟ್ರಂತೆ, ಶ್ರೀರಾಮ ಶ್ರೀರಾಮ ಶ್ರೀರಾಮ, ಕಾಡು ನಾಡುಗಳನ್ನೆಲ್ಲವನ್ನು ಸುತ್ತಾಡಿ ನೇರವಾಗಿ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದು ನಿಂತಿದ್ದಾರೆ. ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದು ನಿಂತಾಗ ಭೋರ್ಗರೆಯುತ್ತಿರುವ ಸಮುದ್ರವನ್ನು ಕಂಡು ಒಮ್ಮೆಗೆ ರಾಮದೇವರು ಲಕ್ಷ್ಮಣನ ನೋಡಿ ಹೇಳ್ತಾರೆ, ಲಕ್ಷ್ಮಣ ಈ ಮಹತ್ತರವಾದ ಸಮುದ್ರವನ್ನು ದಾಟಿ ಇಲ್ಲಿಂದ 100 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥ ಸಾಗರವನ್ನು ದಾಟಿ ಲಂಕೆಯನ್ನು ಸೇರುವುದು ಸಾಮಾನ್ಯವಾದ ಕಾರ್ಯವಲ್ಲ, ಈ ಲೋಕದಲ್ಲಿ ಇಬ್ಬರು ಮಾತ್ರ ಮಾಡಲು ಸಾಧ್ಯ, ಮೂರನೆಯವನು ಅಂದ್ರೆ ನಮ್ಮ ಆಂಜನೇಯ, ಇಬ್ಬರಾರು ಅಂದ್ರೆ ಒಂದು ವಾಯುದೇವ ಇನ್ನೊಂದು ಗರುಡದೇವ, ವಾಯುಗರುಡರು ತಾವು ಸಂಪಾದಿಸಬಹುದಾದ ಧೀರ ಬಲವನ್ನು ಅದಕ್ಕಿಂತಲೂ ಮಿಗಿಲಾಗಿ ಪಡೆದಿದ್ದಾನೆ ಎಂದರೆ ನಮ್ಮ ಮಾರುತಿ. ಈಗ ನಾವು ಈ 100 ಯೋಧರ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟುವುದು ಹೇಗೆ ಅಂತ ಆಲೋಚನೆ ಮಾಡುತ್ತಾ ಕುಳಿತುಕೊಂಡ, ದಾಟುವುದಾದರೂ ಹೇಗೆ ಅನ್ನುವಾಗ ಮಹಾನುಭಾವನಾದ ಸುಗ್ರೀವ ಹೇಳ್ತಾನೆ, ನಾನಿಲ್ಲವೇ ನಿನಗೆ ಸಹಾಯ ಮಾಡಲು ಸೇವಕ, ಇದರೋಡಿಲ್ಲಿರಬಹುದಾಗಿರ್ತಕ್ಕಂಥ ಕೋಟಿ ಕೋಟಿ ಸೈನಿಕರೆಲ್ಲರೂ ಸಹ ನಿನ್ನ ಸೇವೆಯನ್ನು ಮಾಡಲು ಸಿದ್ಧರಾಗಿದ್ದಾರೆ. ಸ್ವಾಮಿ ಸೇತುವೆ ಕಟ್ಟಿಬಿಡೋಣ. ರಾಮದೇವರು ಆಶ್ಚರ್ಯಪಟ್ಟುಬಿಟ್ರು, ಏನಂದೆ ಸೇತುವೆ, ಈ ಪರ್ವತದಿಂದ ಹಿಡಿದು ಲಂಕಾಪುರದವರೆಗೂ ಸೇತುವೆ? ಹೌದು ಸ್ವಾಮಿ, ಸೇತುವೆ ನಿರ್ಮಾಣ ಮಾಡೋಣ, ಸೇತುವೆ ನಿರ್ಮಾಣ ಮಾಡೋಣ ಅನ್ನುವ ಸಮಯದ ಆಲೋಚನೆಯಲ್ಲಿ ರಾಮದೇವರಿಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಅಲ್ಲಿ ಲಂಕಾಪಟ್ಟದಲ್ಲಿ ಸಭೆಯನ್ನು ಸೇರಿ ರಾವಣೇಶ್ವರನು ಸಭೆಯವರನ್ನೆಲ್ಲರೂ ಕುರಿತು ಕೇಳಿದರಂತೆ, ಅಯ್ಯ ಸಭಿಕರೇ, ಆ ನರಾಧವರಾಗಿರುವ ರಾಮ ಸೈನ್ಯ ಸಹಿತರಾಗಿ ಬರ್ತಾ ಇದ್ದಾನಂತೆ,
ನನ್ನ ತಮ್ಮನಾದ ಕುಂಭಕರ್ಣ 6 ತಿಂಗಳ ನಿದ್ರೆಯಲ್ಲಿದ್ದಾದ್ದರಿಂದ ಇಂದು ತಾನೆ ಎದ್ದು ಬಂದಿದ್ದಾನೆ. ಅವನಿಗೆ ವಿಚಾರ ತಿಳಿಯಿತು. ನಿಮಗೆಲ್ಲರಿಗೂ ಒಂದು ಮಾತು ಹೇಳಬೇಕಾಗಿದೆ. ಈ ಹಿಂದೆ ಅಪದೀರೂಪ ಲಾವಣ್ಯವತಿಯಾಗಿರ್ತಕ್ಕಂಥ ಸೀತೆ ಎಂಬ ಕನ್ನಿಯನ್ನು ಕದ್ದು ತಂದು ನಾನು ಅಶೋಕವನದಲ್ಲಿ ಬಚ್ಚಿಟ್ಟಿದ್ದೇನೆ. ಅವಳನ್ನ ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ನನ್ನ ಪ್ರಯತ್ನ. ಆದರೆ ಯಾವುದೋ ಕಾರಣದಿಂದ ಒಲಿದು ನನ್ನನ್ನು ವರಿಸಲು ಅವಳು ಸಿದ್ಧಳಾಗಿಲ್ಲ. ನಾನು ಅವಳನ್ನು ಬಲಾತ್ಕರಿಸಲು ಸಾಧ್ಯವಿಲ್ಲ. ಕಾರಣ, ಹಿಂದೊಮ್ಮೆ ಪುಂಜಕ ಸ್ಥಳೇ ಎಂಬಾಕೆಯನ್ನ ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದವಳನ್ನ ಮಾರ್ಗಮಧ್ಯದಲ್ಲಿ ಬಲಾತ್ಕರಿಸಿ ನಾನು ಶೀಲಭಂಗ ಮಾಡಿದ್ದಕ್ಕಾಗಿ ಬ್ರಹ್ಮದೇವ ನನಗೆ ಶಾಪವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಬಲಾತ್ಕಾರವಾಗಿ ಯಾವುದಾದರೂ ಪತಿವ್ರತೆಯರನ್ನು ಕೆಡಕಿದ್ದೇ ಆದರೆ ನಿನ್ನ ತಲೆ ಸಹಸ್ರ ಹೋಳಾಗಲಿ. ಈ ಕಾರಣದಿಂದ ನಾನು ಸೀತೆಯನ್ನು ಬಲಾತ್ಕಾರ ಮಾಡ್ತಾ ಇಲ್ಲ. ಆದ್ದರಿಂದ ರಾಮ ಸೈನ್ಯ ಸಹಿತರಾಗಿ ಬರ್ತಿದ್ದಾನೆ ಎಂದರೆ ಅವನನ್ನೇನು ಮಾಡುವುದು ಎಂಬ ವಿಚಾರವನ್ನು ನೀವೇ ತೀರ್ಮಾನ ಮಾಡಿ ಸಭಿಕರೇ ಹೇಳಿ. ಎಲ್ಲರೂ ಅವರು ಸಹಾಯ ಮಾಡೋರೇ ಇದ್ದರು.